ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವಸಂಕುಲ, ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಮೂಡಿಬರುತ್ತಿರುವ ಸರಣಿ ಕಾರ್ಯಕ್ರಮ. ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನಿದ್ದೇನೆ ರೋಷನ್ ಕುಲಶೇಖರ. ಕೇಳುಗರೆ, ಕಳೆದ 2014 ನಾವು ಭಾರತ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಂತಹ ವಿಚಾರವನ್ನು ಕೇಳಿರಬಹುದು, ಸ್ವಚ್ಛ ಭಾರತ್ ಅಂತ. ಸೊ ಈಗಿನ ದಿನಗಳಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನಮ್ಮ ಕಿವಿಗೆ ಬೀಳ್ತಾ ಇದೆ, ಅಥವಾ ಕೆಲವು ಸಲ ಓದ್ಲಿಕ್ಕೆ ಸಿಗ್ತಾ ಇದೆ, ಕ್ಲೀನ್ ಇಂಡಿಯಾ ಮೂವ್ಮೆಂಟ್. ಸೊ ಹಲವಾರು ವಿಧದಲ್ಲಿ ಜನರ ಮನಸ್ಸಲ್ಲಿ ಡೌಟ್ಸ್ ಅಥವಾ ಅನುಮಾನಗಳಿರಬಹುದು. ಕ್ಲೀನ್ ಇಂಡಿಯಾ ಮತ್ತು ಸ್ವಚ್ಛ ಭಾರತ್ ಒಂದೇ ಆಗಿರಬಹುದಾ, ಅಥವಾ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಈ ಕುರಿತು ನಮಗೆ ಸ್ಪಷ್ಟನೆ ಸಿಗಬೇಕಾಗಿದೆ. ಅದೇ ರೀತಿ ಈ ಕುರಿತು ಏನೆಲ್ಲ ವಿಚಾರಗಳಿವೆ ಇದರ ಬಗ್ಗೆ ಕೂಡ ನಾವು ತಿಳಿದುಕೊಳ್ಬೇಕಾಗಿದೆ. ಸೊ ಹೀಗಾಗಿ ಈ ಕ್ಲೀನ್ ಇಂಡಿಯಾ ಮೂವ್ಮೆಂಟ್ ಅಭಿಯಾನದ ಕುರಿತು ನಮಗೆ ಇವತ್ತು ಅಗಾಧ ರೀತಿಯಲ್ಲಿ ಮಾಹಿತಿ ನೀಡಲು, ಅದೇ ರೀತಿ ವಿಸ್ತೃತವಾಗಿ ತಿಳಿಸಲು ನಮ್ಮ ಜೊತೆಗಿದ್ದಾರೆ ನೆಹರು ಡಿಸ್ಟ್ರಿಕ್ಟ್ UNV ಯೂತ್ ಆಫೀಸರ್ ಆಗಿರುವಂತಹ ಶ್ರೀ ರಘುವೀರ್ ಸೂಟರ್ಪೇಟೆ ಇವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನೀವೇ ಕಲಿತಂತ ಸಂಸ್ಥೆಗೆ ಮತ್ತೆ ಬಂದಿದ್ದೀರಾ, ಸೊ ಹೇಗೆ ಅನಿಸ್ತಾ ಇದೆ ಸರ್ ಇವತ್ತು? ಬಹಳ ಬದಲಾವಣೆಯ ಹಂತದಲ್ಲಿ ಕಾಣಬಹುದು. ಯಾಕಂತ ಹೇಳಿದ್ರೆ, ನಾವು ವಿದ್ಯಾರ್ಥಿಯಾಗಿರುವಂತಹ ಸಂದರ್ಭದಲ್ಲಿ ಸಂಸ್ಥೆಗಳು ಮಾಡಿದಂತಹ ಕಾರ್ಯಕ್ರಮಗಳು ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಇದ್ದಂತಹ ಅವಕಾಶಗಳು, ಹಾಗೂ ಈಗ ಕಾಲೇಜು ಪ್ರಸ್ತುತ ಆಗಿರುವಂತಹ ಸಂದರ್ಭಗಳು, ವಿದ್ಯಾರ್ಥಿಗಳಿಗೆ ಸಿಗುವಂತಹ ಅವಕಾಶಗಳು ಮತ್ತು ಇಲ್ಲಿ ನಡೆಸುವಂತಹ ಕಾರ್ಯಕ್ರಮಗಳು, ಬಹಳಷ್ಟು ಬದಲಾವಣೆಗಳಿದೆ. ಆಗ ಕೂಡ ನಮಗೆ ಸಿಕ್ಕಿಂತ ಅವಕಾಶ, ಬಹುಶಃ ಇವತ್ತು ನಾವು ಅಧಿಕಾರಿಯಾಗಿ ಇವತ್ತು ಬಂದಿದ್ದೀವಿ, ಇವತ್ತು ಈ ವೇದಿಕೆಯಲ್ಲಿ ಇವತ್ತು ನಾವು ಮಾತಾಡೋ ಬಹಳ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ, ರೇಡಿಯೋ ಸಾರಂಗ್ ಇವತ್ತು ಬಹಳಷ್ಟು ಯುವ ಜನರಿಗೆ ಉತ್ತಮವಾದ ಮಾರ್ಗದರ್ಶನ, ಅದು ಮಾಹಿತಿಗಳನ್ನು ದಕ್ಷಿಣ ಕನ್ನಡ ಕರಾವಳಿಯ ಎಲ್ಲ ಜನರಿಗೆ ಕೂಡ ಈ ಒಂದು ಉತ್ತಮ ಮಾಹಿತಿ ನೀಡುವಲ್ಲಿ ಕೂಡ ಇವತ್ತು ಸಂಸ್ಥೆ ಒಂದು ಉನ್ನತ ಹೆಜ್ಜೆಯನ್ನಿಟ್ಟಿದೆ. ಈ ಸಂದರ್ಭದಲ್ಲಿ ನಾನು ಈ ಸಂಸ್ಥೆಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲೂ ಕೇಳುವಂತ ಒಂದು ಪದ ಅಂದ್ರೆ ಸ್ವಚ್ಛತೆ, ಸ್ವಚ್ಛತೆ, ಸ್ವಚ್ಛತೆ. ಇಲ್ಲಿ ಸ್ವಚ್ಛತೆ ಇದೆ, ಅಲ್ಲಿ ದೇವರು ನೆಲೆಸ್ತಾನೆ ಎಂಬಂತ ಮಾತು ಕೂಡ ಇದೆ. ಸೊ ದೇಶದಲ್ಲಿ 2014 ಮಾನ್ಯ ಪ್ರಧಾನಿಯವರು ಇದೇ ಮೂಲ ಮಂತ್ರವನ್ನು ಜಪಿಸುತ್ತಾ ಬಂದಿದ್ದಾರೆ, ಜೊತೆಗೆ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿದ್ದಾರೆ. ಸೊ ಹೀಗಾಗಿ ಈ ಸ್ವಚ್ಛ ಭಾರತ್ ಕಾನ್ಸೆಪ್ಟ್ನ ನಂತರ ಈಗ ಬಂದಂಥದ್ದು ಕ್ಲೀನ್ ಇಂಡಿಯಾ ಮೂವ್ಮೆಂಟ್, ಇದು ಹೊಸತ ಅಥವಾ ಇದರಲ್ಲಿ ಏನಿದೆ ಸರ್, ಪ್ರಥಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗಲು, ಇವತ್ತು ನಮ್ಮ ಭಾರತ ಸರ್ಕಾರ, ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ ಹಾಗೂ NSS ಮತ್ತು ನಮ್ಮ ದೇಶದಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಹಾಗೂ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಇತರ ಸಂಘ ಸಂಸ್ಥೆಗಳ ಮೂಲಕ ಇವತ್ತು ಈ ಜಿಲ್ಲಾ ಮಟ್ಟದಲ್ಲಿ ಕೂಡ ಮತ್ತು ಗ್ರಾಮ ಮಟ್ಟದಲ್ಲಿ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಕೂಡ ಈ ಅಭಿಯಾನದ ಭಾಗ ಆಗಬೇಕನ್ನೋ ಉದ್ದೇಶದಿಂದ ಇವತ್ತು ಕ್ಲೀನ್ ಇಂಡಿಯಾ ಅಭಿಯಾನ October 1-31 ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹಾಗೇನೆ ಇವತ್ತು ನೀವು ಹೇಳಿದಾಗೆ ಸ್ವಚ್ಛ ಭಾರತ ಮತ್ತು ಕ್ಲೀನ್ ಇಂಡಿಯಾ ವಿಚಾರದಲ್ಲಿ ಎರಡು ಗೊಂದಲಗಳಿವೆ ಸ್ವಲ್ಪ ಜನರ ಮನಸ್ಸಲ್ಲಿ. ಖಂಡಿತವಾಗ್ಲು ಈ ಎರಡು ವಿಚಾರಗಳ ಬಗ್ಗೆ ನಾನೊಂದು ಸ್ಪಷ್ಟತೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 2014 ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಅಭಿಯಾನ ಒಂದು ಪ್ರಾರಂಭ ಮಾಡುವ ಮೂಲಕವಾಗಿ ನಮ್ಮ ದೇಶ ಸ್ವಚ್ಛತೆಯಲ್ಲಿ ಮೊದಲ ಹಂತದಲ್ಲಿ ಬರಬೇಕು. ನಮ್ಮ ದೇಶ ಸ್ವಚ್ಛತೆಯಲ್ಲಿದ್ರೆ ಮಾತ್ರ ನಾವು ಕೂಡ ಸದೃಢರಾಗಿರ್ಬೋದು ಎನ್ನುವ ಅಹಂ ಫಿಟ್ ಹೊತ್ತು ದೇಶ ಫಿಟ್ ಅಂತ ಹೇಳುವ ಒಂದು ಪರಿಕಲ್ಪನೆಯ ಮೂಲಕ ಸ್ವಚ್ಛತೆಯನ್ನು ಎಲ್ಲ ಹಳ್ಳಿ ಹಳ್ಳಿಯಲ್ಲಿ ಕೂಡ ಮನೆ ಮನೆಯಲ್ಲಿ ಕೂಡ ನಾವು ಮಾಡುವಂತಹ ಒಂದು ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿದ್ರು. ಇವತ್ತು 2014 ಇವತ್ತು ಸ್ವಚ್ಛ ಭಾರತ ಅಭಿಯಾನದ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಬರ್ತಿದೆ. ಇವತ್ತು ನಾವು ನೋಡಬಹುದು ದೇಶದಲ್ಲಿ ಬಹಳಷ್ಟು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು, ನಮ್ಮ ಇವತ್ತು ಯುವ ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಬೇರೆ ಸರ್ಕಾರಿ ಇಲಾಖೆಗಳಾಗಿರ್ಬೋದು, ಪ್ರತಿ ಹಂತ ಹಂತದಲ್ಲೂ ಕೂಡ ಸ್ವಚ್ಛತೆಯ ಒಂದು ಬೇರೆ ಬೇರೆ ಯೋಜನೆಗಳನ್ನು ಕಾರ್ಯಕ್ರಮ ಮಾಡುವ ಮೂಲಕ ಇವತ್ತು ಸ್ವಚ್ಛ ಭಾರತ ಅಭಿಯಾನ ಯಶಸ್ವಿಯಾಗಿ ನಡೆಸುತ್ತಾ ಬರ್ತಾ ಇದೆ. ಇವತ್ತು ಕ್ಲೀನ್ ಇಂಡಿಯಾ ಅಭಿಯಾನ ಕಾರ್ಯಕ್ರಮ ಇವತ್ತು ನಮ್ಮ ದೇಶ 75 ಸ್ವಾತಂತ್ರ್ಯದ ಸಂಭ್ರಮಾಚರಣೆಯ ಹಂತದಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸೊ ಈ ಆಜಾದಿ ಕಾ ಅಮೃತ ಮಹೋತ್ಸವ ಕಾರ್ಯಕ್ರಮ ಒಂದು ವರ್ಷದ ಕಾರ್ಯಕ್ರಮ ಆಗಿರುವುದರಿಂದ ಈ ಒಂದು ವರ್ಷದ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಚಟುವಟಿಕೆಗಳ ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ಇವತ್ತು ಎಲ್ಲ ರಾಜ್ಯಗಳಲ್ಲೂ ಜಿಲ್ಲೆಗಳಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮದ ಭಾಗವಾಗಿ October 1-31 ಕ್ಲೀನ್ ಇಂಡಿಯಾ ಅಂತೇಳುವ ಒಂದು ಇದರ ವಿಚಾರದ ಅಡಿಯಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇವತ್ತು ಸ್ವಚ್ಛ ಭಾರತ ಅಭಿಯಾನ ಕೂಡ
ಇದೊಂದು ಆನ್ಗೋಯಿಂಗ್ ಕಾರ್ಯಕ್ರಮಗಳು, ಇದು ಖಂಡಿತವಾಗ್ಲೂ ಮುಂದುವರಿಯುವಂತಹ ಕಾರ್ಯಕ್ರಮ ಆಗಿದೆ. ಅದೇ ರೀತಿ ಕ್ಲೀನ್ ಇಂಡಿಯಾ ಅಭಿಯಾನ ಕೂಡ ಇದರ ಭಾಗವಾಗಿಯೇ ಇವತ್ತು ಒಂದು ತಿಂಗಳ ಕಾಲ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಯವರ ಒಂದು ಏನು ಕನಸಿನ ಕೂಸಿದೆ, ಸ್ವಚ್ಛತೆಯನ್ನು ನಾವು ಹಳ್ಳಿ ಮಟ್ಟದಲ್ಲೂ ಕೂಡ ನಮ್ಮ ಜನರಲ್ಲಿ ಕೂಡ ಎಲ್ಲರಲ್ಲಿ ಕೂಡ ಅವೇರ್ನೆಸ್ ತರಬೇಕಂತ ಹೇಳುವ ಮಟ್ಟದಲ್ಲಿ ಆ ವಿಚಾರವನ್ನು ಇಟ್ಕೊಂಡು ಇವತ್ತು ಒಂದು ತಿಂಗಳ ಕಾಲ ಇವತ್ತು ಕ್ಲೀನ್ ಇಂಡಿಯಾ ಅಭಿಯಾನ ಇಟ್ಕೊಂಡಿದೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಳಕೆಯ ಒಂದು ಅವೇರ್ನೆಸ್ ಅಂತರುವಂತದ್ದು, ಮತ್ತೆ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗಳನ್ನು ಹೇಗೆ ಕಡಿಮೆ ಬಳಕೆ ಮಾಡಬಹುದು, ಮತ್ತೆ ಅದೇ ರೀತಿ ಹೆಚ್ಚಿನ ಸಂಖ್ಯೆಯನ್ನು ಈ ಪ್ಲಾಸ್ಟಿಕ್ ಗಳನ್ನು ಏನು ನಾವು ಕಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಇದನ್ನು ನಾವು ಕನ್ವರ್ಟ್ ಮಾಡ್ಕೊಳ್ಬಹುದು, ಬೇರೆ ಬೇರೆ ಉತ್ಪನ್ನಗಳಾಗಿ ಬದಲಾವಣೆ ಮಾಡ್ಕೊಳ್ಬಹುದು. ಇದು ಎರಡು ಮುಖ್ಯ ವಿಚಾರವಾಗಿದೆ. ಅಭಿಯಾನ ಒಂದು ಕಂಟಿನ್ಯೂಸ್, ಸ್ವಚ್ಛ ಭಾರತ ಅಭಿಯಾನ ಇದು, ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಹಾಗೂ ನಮ್ಮ ಇವತ್ತು ಕ್ಲೀನ್ ಇಂಡಿಯಾ ಅಭಿಯಾನದಲ್ಲಿ ಇವತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಇದೊಂದು ಒಂದು ತಿಂಗಳ ಕಾಲ ಬೇರೆ ಬೇರೆ ಇಲಾಖೆಗಳು, ಜಿಲ್ಲಾಡಳಿತಗಳು, ಅದೇ ರೀತಿ ಜನರ ಸಹಭಾಗಿತ್ವ, ಇವತ್ತು ಇಲ್ಲಿ ಜನಭಾಗಿದ್ದಾರಂತ ನಾವು ಹೇಳಬಹುದು. ಇವತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ಮಹಿಳೆಯರು, ಇದಕ್ಕೆ ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲದೆ ಹಿರಿಯರು ಕೂಡ ಮಕ್ಕಳಿಂದ ಹಿಡಿದು ಎಲ್ಲ ಸಮಾಜದ ಸರದ ವ್ಯಕ್ತಿಗಳು ಇವತ್ತು ಕೈಜೋಡಿಸಿ ಬಹಳ ಯಶಸ್ವಿಯಾಗಿ ನಡೀತಾ ಬರ್ತಾ ಇದೆ ಈ ಕಾರ್ಯಕ್ರಮ. ಓಕೆ ಸರ್, ಕ್ಲೀನ್ ಇಂಡಿಯಾ ಅಭಿಯಾನ ಒಂದು ತಿಂಗಳ ಅವಧಿಗೆ ಅಕ್ಟೋಬರ್ 1-31 ಇರುವಾಗ ಇದರ ಒಂದು ಕಾರ್ಯವೈಖರಿ ಏನಾದರೂ ಇದೆ ಅಲ್ವಾ? ಸೊ ಈ ಒಂದು ತಿಂಗಳ ಅವಧಿಗೆ ಏನಾದರೂ ಶೆಡ್ಯೂಲ್ ಮಾಡಿರ್ತಾರೆ, ಸೊ ಹೇಗಿದೆ ಸರ್ ಇದರ ಒಂದು ಶೆಡ್ಯೂಲ್ಸ್? ಯಾಕೆಂದರೆ ನಾವು ಅಕ್ಟೋಬರ್ ತಿಂಗಳ ಕೊನೆಗೆ ಬರ್ತಾ ಇದ್ದೇವೆ, ಆದರೂ ಕೂಡ ಏನಾಗಿತ್ತು, ಏನಾಗ್ತಾ ಇದೆ, ಏನಾಗಬೇಕಿತ್ತು, ಸೊ ಮತ್ತೆ ಏನು ಇದರಿಂದ ಪ್ರಯೋಜನ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಾಗ್ಲೂ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಪ್ರಾರಂಭವಾಯಿತು. ಅದರ ಜೊತೆಗೇನೆ ಇವತ್ತು ಭಾರತ ಸರ್ಕಾರ ಸಂಬಂಧಪಟ್ಟ ಎಲ್ಲ ರಾಜ್ಯ ಸರ್ಕಾರಗಳ ನಿರ್ದೇಶನ ಕೊಡುವ ಮೂಲಕ ಇವತ್ತು ರಾಜ್ಯ ಸರ್ಕಾರಗಳು ಕೂಡ ಹಾಗೂ ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ಅದೇ ರೀತಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಇದಕ್ಕೊಂದು ಸಮಿತಿಯ ರಚನೆ ಆಗಿದೆ. ಜಿಲ್ಲಾಧಿಕಾರಿಯವರು ಇದಕ್ಕೆ ಈ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಹಾಗೂ ಇದಕ್ಕೆ ಸಮಿತಿಯನ್ನು ರಚನೆ ಮಾಡುವ ಮೂಲಕ ಇವತ್ತು ಇಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ, ಪಟ್ಟಣ ಪಂಚಾಯಿತಿ ಹಾಗೂ ಪುರಸಭೆಗಳಲ್ಲೂ, ಅದೇ ರೀತಿ ಮುನ್ಸಿಪಾಲಿಟಿ ನಮ್ಮ ಏನು ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಕೂಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಭಾಗಗಳಲ್ಲೂ ಕೂಡ ಸರ್ಕಾರಿ ಸಂಸ್ಥೆಯ ಮೂಲಕವಾಗಿ ಮತ್ತು ಅಲ್ಲಿ ಸ್ಥಳೀಯವಾಗಿರುವಂತಹ ಸಂಘ ಸಂಸ್ಥೆಗಳು, ಎನ್ಜಿಒಗಳು, ಯುವಕ ಮಂಡಳಗಳು, ಯುವತಿ ಮಂಡಳಗಳು, ಬೇರೆ ಇನ್ನಿತರ ಧಾರ್ಮಿಕ ಸಂಘ ಸಂಸ್ಥೆಗಳು ಎಲ್ಲರನ್ನ ಒಳಗೊಂಡಿರುವಂತ ಒಂದು ಪಟ್ಟಿ ಮಾಡಿಕೊಂಡು ಇವತ್ತು ಒಂದು ತಿಂಗಳ ಕಾಲ ಅಭಿಯಾನ ಮಾಡ್ಕೊಂಡು ಬರ್ತೀವಿ. ಮುಖ್ಯವಾಗಿ ಕೆಲವೊಂದು ವಿಚಾರದಲ್ಲಿ ನಾನು ನಿಮಗೆ ಬೆಳಕಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ವತಿಯಿಂದ ಇವತ್ತು ಧಾರ್ಮಿಕ ರಿಲಿಜಿಯಸ್ ಬಾಡಿಗಳು ಎಲ್ಲ ಅವರವರ ಪ್ರದೇಶಗಳಲ್ಲಿ, ಅವರವರ ಧಾರ್ಮಿಕ ಸ್ಥಳಗಳಲ್ಲಿ ಸ್ವಚ್ಛತೆಯ ಒಂದು ಅಭಿಯಾನದ ಈ ಒಂದು ತಿಂಗಳ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕವಾಗಿ ಆ ಧಾರ್ಮಿಕ ಸಂಘ ಸಂಸ್ಥೆಗಳು ಕೂಡ ಸ್ವಚ್ಛತೆಯ ಅಭಿಯಾನದ ಭಾಗವಾಗಬೇಕಂತ ಹೇಳಿ ಈ ಕಾರ್ಯಕ್ರಮದ ಒಂದು ವಿಚಾರವಾಗಿತ್ತು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಕಾರ್ಪೊರೇಟ್ ಸೆಕ್ಟರ್ಗಳು, ಇವತ್ತು ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಕೂಡ ಇವತ್ತು ಈ ಬೇರೆ ಬೇರೆ ಸ್ವಚ್ಛತಾ ಅಭಿಯಾನದ ಈ ಒಂದು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅಲ್ಲಿ ಕೂಡ ಪ್ಲಾಸ್ಟಿಕ್ ಮತ್ತು ಡ್ರೈ ವೇಸ್ಟ್ಗಳನ್ನು ಕೂಡ ಕಲೆಕ್ಟ್ ಮಾಡಿ ಅಲ್ಲಿ ಸುತ್ತಮುತ್ತಲಿನ ನೈರ್ಮಲ್ಯ ನೀಡುವಂತಹ ಒಂದು ಕಾರ್ಯಕ್ರಮಗಳು ಕೂಡ ಇದನ್ನು ಮಾಡುತ್ತಾ ಇದ್ದಾರೆ. ಹಾಗೇನೆ ಇವತ್ತು ಈ ಅಭಿಯಾನದಲ್ಲಿ ನಾವು ಕಾಣಬಹುದು ಇವತ್ತು ಸ್ಪೋರ್ಟ್ಸ್ ಪರ್ಸನ್ ಅವರು ಕೂಡ ಸ್ವಚ್ಛತಾ ಈ ಕ್ಲೀನ್ ಇಂಡಿಯಾ ಅಭಿಯಾನವನ್ನು ಬಹಳ ಯಶಸ್ವಿಯಾಗಿ ನಡೆಸುವ ಮೂಲಕ ಕೂಡ ಈ ಸ್ವಚ್ಛತೆಯಲ್ಲಿ ತಮ್ಮ ಪಾಲುದಾರಿಕೆಯನ್ನು ತೋರಿಸಿಕೊಂಡಿದ್ದಾರೆ. ಹಾಗೂ ಕಂಟಿನ್ಯೂಸ್ಲಿ ಈ ಕಾರ್ಯಕ್ರಮದ ಭಾಗವಾಗಿ ನಡೆಸ್ತಾ ಇದ್ದಾರೆ. ಈ ನಮ್ಮ ಜಿಲ್ಲೆಯಲ್ಲಿರುವಂತಹ ರೈಲ್ವೆ ಇಲಾಖೆಯ ಸಿಬ್ಬಂದಿ ವರ್ಗದವರು ಕೂಡ ಕಾರ್ಯಕ್ರಮವನ್ನು ಈ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕಂತ ಹೇಳುವ ಒಂದು ಈ ಘೋಷಣೆಯೊಂದಿಗೆ ಬಹಳಷ್ಟು ಕಾರ್ಯಕ್ರಮಗಳನ್ನಲ್ಲಿ ಸುತ್ತಮುತ್ತಲಿನಲ್ಲಿ ಅವೇರ್ನೆಸ್ ಪ್ರಯಾಣಿಕರಿಗೆ ಅಲ್ಲಿ ಸಿಗುವಂತಹ ಮಾಹಿತಿ, ಸಿಗುವಂತಹ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಹೇಗೆ ಮಾಡಬಹುದು ಅಂತ ಹೇಳುವ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಮಾಧ್ಯಮದವರು, ಪೊಲೀಸ್ ಇಲಾಖೆಗಳು ಮತ್ತು ಜನಪ್ರತಿನಿಧಿಗಳು ಹೆಚ್ಚಾಗಿ ಬಹುಶಃ ಇವತ್ತು ಸ್ವಚ್ಛ ಭಾರತ ಪರಿಕಲ್ಪನೆ ಜನಪ್ರತಿನಿಧಿಗಳ ಕೂಡ ಬಾಗಿದ್ದಾರೆ ಅಂತ ಬಹಳಷ್ಟು ಮುಖ್ಯವಾಗಿತ್ತು. ಯಶಸ್ವಿಯಾಗಿ ಇವತ್ತು ದಕ್ಷಿಣ ಕನ್ನಡದ ಎಲ್ಲ ಜನಪ್ರತಿನಿಧಿಗಳು ಕೂಡ ಇವತ್ತು ಈ ಸ್ವಚ್ಛತೆಯ ಪರಿಕಲ್ಪನೆ ಕೈಜೋಡಿಸಿದ್ದಾರೆ. ಅದೇ ರೀತಿ ನಮ್ಗೆ ಇವತ್ತು ಎನ್ಜಿಒ ಮತ್ತು ಸಿವಿಲ್ ಸೊಸೈಟಿ ಅಂತ ಹೇಳ್ತೀವಿ, ಇವತ್ತು ಸಂಘ ಸಂಸ್ಥೆಗಳು, ಬೇರೆ ಬೇರೆ ಸರ್ಕಾರೇತರ ಸಂಸ್ಥೆಗಳು ಈ ಸ್ವಚ್ಛತಾ ಪರಿಕಲ್ಪನೆಯಲ್ಲಿ ಇವತ್ತು ನಾವು ಕಾಣಬಹುದು. ಇವತ್ತು ನಾವು ಸಮುದ್ರ ತೀರದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು, ಕಾರ್ಯಚಟುವಟಿಕೆಗಳು ಬೇರೆ ಬೇರೆ ಸಂಘ ಸಂಸ್ಥೆಯವರು ಜಾಸ್ತಿಯಾಗಿ ಮಲಿನಗೊಳ್ಳುತ್ತಿರುವುದು ಸಮುದ್ರ ತೀರವೆಂದ್ರೆ ಖಂಡಿತವಾಗ್ಲು. ಸೊ ಹಾಗಾಗಿ ಅಲ್ಲಿ ಜಾಸ್ತಿ ಆಗಬೇಕಾಗಿದೆ. ಹೌದು, ಅಲ್ಲಿಯ ಕಾರ್ಯಕ್ರಮಗಳು ಈ ಕ್ಲೀನ್ ಇಂಡಿಯಾ ಭಾಗದ ಕಾರ್ಯಕ್ರಮ ಹೆಚ್ಚಾಗಿ ನಡೆದಿದೆ. ಇವತ್ತು ಸಮುದ್ರ ನಮ್ಮ ಕೋಸ್ಪ ತಲಪಾಡಿಯಿಂದ ಮುಲ್ಕಿ ಕಿನ್ನಿ ಸಸಿತ್ಲು ತನಕ ಬಹಳಷ್ಟು ಕಾರ್ಯಕ್ರಮಗಳು ಇವತ್ತು ಕ್ಲೀನ್ ಇಂಡಿಯಾ ಅಭಿಯಾನದಲ್ಲಿ ನಡೀತದೆ. ಬಹುಶಃ ನಮಗೆ ಬಹಳ ಹೆಮ್ಮೆ ಇದೆ, ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಬಹಳಷ್ಟು ಸಂಘ ಸಂಸ್ಥೆಗಳು ಕೂಡ ಜವಾಬ್ದಾರಿಯನ್ನು ತಗೊಂಡು ಈ ಕಾರ್ಯಕ್ರಮದ ಭಾಗ ಆಗ್ತಿದೆ. ಅದೇ ರೀತಿ ಇವತ್ತು ಮಹಿಳಾ ಸಂಘ ಸಂಸ್ಥೆಗಳು ಮತ್ತು ಬಿಸ್ನೆಸ್ ಕಮ್ಯುನಿಟಿಯವರು, ಶಿಕ್ಷಕರ ವರ್ಗದವರು, ಅದೇ ರೀತಿ ಫಾರೆಸ್ಟ್ ಇಲಾಖೆಗಳು, ಇವತ್ತು ಮುಖ್ಯವಾಗಿ ನಾವು ಇವತ್ತು
ಪ್ರಕೃತಿಯನ್ನು ನಾವು ಸಂರಕ್ಷಿಸಬೇಕು, ವನ್ಯಜೀವಿಗಳಿಂದ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತ ಹೇಳುವ ಒಂದು ಬಹಳಷ್ಟು ಅಭಿಯಾನಗಳನ್ನು ನಡೆಸ್ತಿದ್ರು. ಆದರೆ ಈ ಅಭಿಯಾನದಲ್ಲಿ ಕೂಡ ಫಾರೆಸ್ಟ್ ಇಲಾಖೆಯಲ್ಲಿರುವಂಥ ಸ್ಥಳೀಯಾಗಿರುವಂಥ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಿಕೊಂಡು ಪ್ಲಾಸ್ಟಿಕ್ಕನ್ನು ಆ ಬಳಕೆಯನ್ನು ಕಡಿಮೆ ಮಾಡಬೇಕು, ಪ್ಲಾಸ್ಟಿಕ್ಗಳನ್ನು ನಾವು ಹೊರಗಡೆ ಹಾಕೋದು ಯೂಸ್ ಮಾಡೋದನ್ನು ಬೇಕಾಬಿಟ್ಟಿಯಾಗಿ ಪ್ರಾಣಿಗಳಿಗೆ ಸಿಗುವಂಥ ವಸ್ತುವಾಗಿ ಇರಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಯಶಸ್ವಿಯಾಗಿ ಇವತ್ತು ಎಲ್ಲ ನಮ್ಮ ಈ ಫಾರೆಸ್ಟ್ ಭಾಗದಲ್ಲಿರುವಂಥ ಸಂಘ ಸಂಸ್ಥೆಗಳು ಮತ್ತು ಇಲಾಖೆಗಳು ಕೂಡ ಇನಿಷಿಯೇಟಿವ್ ಅನ್ನು ತಗೊಂಡಿದೆ ಈ ಸಂದರ್ಭದಲ್ಲಿ. ಓಕೆ ಸರ್, ಸರಿ, ತುಂಬ ವಿಷಯಗಳ ಕುರಿತು ಇನ್ನು ಕೂಡ ಮಾತಾಡಬೇಕಾಗಿದೆ. ಯಾಕೆಂದರೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡ್ಬೋದು ಕ್ಲೀನ್ ಇಂಡಿಯಾ ಮೂವ್ಮೆಂಟ್ ಕುರಿತು ಮಾತಾಡುವಾಗ ಒಂದು ಕಾನ್ಸೆಪ್ಟ್ ಇದೆ, ಒಂದು ಪ್ಲಾಸ್ಟಿಕ್ ರಿಡ್ಯೂಸ್ ಮಾಡಿ ಅದರಿಂದ ಈಕೋ ಬ್ರಿಕ್ಸ್ ಮಾಡ್ಬೋದಂತ ಇದೆ. ಸರ್ ಹೇಳಿ, ಏನಿದೆ ಈಕೋ ಬ್ರಿಕ್ಸ್? ಇದು ಒಂದು ಬಹಳ ಉತ್ತಮವಾದ ಇನಿಷಿಯೇಟಿವ್. ಯಾಕಂತ ಹೇಳಿದ್ರೆ ನಾವು ಪ್ಲಾಸ್ಟಿಕ್ ಅನ್ನು ಬರ್ನ್ ಮಾಡ್ಲಿಕ್ಕೆ ಆಗಲ್ಲ, ಅದೇ ರೀತಿ ಪ್ಲಾಸ್ಟಿಕ್ ಅನ್ನು ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗಳನ್ನು ಡಂಪ್ ಮಾಡ್ಲಿಕ್ಕೆ ಆಗಲ್ಲ, ಡಂಪ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಹಾಗಾಗಿ ನಾವು ಒಂದು ಪರಿಸರಕ್ಕೆ ಹಾನಿ ಮಾಡದ ರೀತಿಯಲ್ಲಿ ಅದನ್ನು ನಾವು ಹೇಗೆ ಒಂದು ಹಂತದಲ್ಲಿ ಪ್ಲಾಸ್ಟಿಕ್ ಗಳನ್ನು ಕಡಿಮೆ ಬಳಕೆ ಮಾಡೋದು, ಮತ್ತೊಂದು ಆಲ್ರೆಡಿ ಈಗ ಬಳಕೆ ಆಗಿರುವಂತಹ ಪ್ಲಾಸ್ಟಿಕ್ ಗಳನ್ನು ನಾವು ಹೇಗೆ ಅದನ್ನು ಸಸ್ಟೈನ್ ಮಾಡೋದು, ಸಸ್ಟೈನಬಲ್ ಆಗಿ ನಾವು ಯಾವ ರೀತಿಯನ್ನು ಉಳಿಸ್ಕೊಳ್ಳೋದು. ಸೊ ಇವಾಗ ಅದನ್ನು ಒಂದು ಪ್ಲಾಸ್ಟಿಕ್ ಬಾಟಲ್ ಗಳಲ್ಲಿ ನಾವು ಯೂಸ್ ಮಾಡಿದಂತ ಪ್ಲಾಸ್ಟಿಕ್ ಗಳನ್ನು ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ನಿರ್ದಿಷ್ಟ ಗ್ರಾಮ್ನ ಒಂದಷ್ಟು ಪ್ಲಾಸ್ಟಿಕ್ ಗಳನ್ನು ಒಳಗೆ ಬಾಟಲ್ ನಲ್ಲಿ ಹಾಕುವ ಮೂಲಕ ಒಂದು ಬ್ರಿಕ್ ಅನ್ನು ತಯಾರಿ ಮಾಡ್ತೇವೆ. ಈ ಬ್ರಿಕ್ ಗಳು ಬಹಳಷ್ಟು ನಾವು ಇವತ್ತು ಇನಿಷಿಯೇಟಿವ್ ಗಳನ್ನು ಕಾಣಬಹುದು ಈ ನಮ್ಮ ಸಂಘ ಸಂಸ್ಥೆಗಳ ಮುಖಾಂತರವಾಗಿ. ವಿಶಿಷ್ಟವಾಗಿ ಇವತ್ತು ಬ್ರಿಕ್ ಗಳನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದು ಚಿಕ್ಕ ಚಿಕ್ಕ ರೂಮ್ ಗಳನ್ನು ಮಾಡೋದು, ನಾವು ಕುತ್ಕೊಂಡು ಏನು ಮೀಟಿಂಗ್ ಸಭೆ ಸಮಾರಂಭಗಳನ್ನು ಮಾಡಬೇಕಾದ ಪ್ರದೇಶಗಳನ್ನು ಕೂಡ ಇವತ್ತು ಕಲ್ಲಿನಲ್ಲಿ ಬಳಕೆ ಮಾಡುವುದಕ್ಕೆ ಬದಲಾಗಿ ಈ ಇಕೋ ಬ್ರಿಕ್ ಗಳನ್ನು ಬಳಕೆ ಮಾಡುವುದು ಸ್ಟ್ರಾಂಗ್ ಕೂಡ ಆಗಿರುತ್ತೆ. ಖಂಡಿತವಾಗ್ಲು ಇದು ತುಂಬಾ ಡ್ಯೂರಬಿಲಿಟಿ ಕೂಡ ಇದೆ. ಅದೇ ರೀತಿ ಇದನ್ನು ಈ ರೀತಿಯಲ್ಲಿ ಮರುಬಳಕೆ ಮಾಡುವುದರಿಂದ ಪರಿಸರಕ್ಕೆ ಏನು ಇವತ್ತು ಸಮುದ್ರದಲ್ಲಿ ಇವತ್ತು ಸಮುದ್ರಗಳಲ್ಲಿ ಬಹಳಷ್ಟು ಪ್ಲಾಸ್ಟಿಕ್ ಗಳು ಹೋಗಿ ಇವತ್ತು ನಾವು ಏನು ಸಮುದ್ರದಿಂದ ಪಡ್ಕೊಳ್ಳುವಂತ ಮೀನುಗಳಾಗಿರ್ಬೋದು, ಜಲಚರ ಹೌದು ಖಂಡಿತವಾಗ್ಲು ಅದರಲ್ಲಿ ಕೂಡ ಅದರ ಅಂಶಗಳು ಇವತ್ತು ಕಂಡು ಬರ್ತಾ ಇದೆ. ಮೀನಿನಲ್ಲಿ ಕೂಡ ನಾವು ಇವತ್ತು ಪ್ಲಾಸ್ಟಿಕ್ನ ಅಂಶಗಳನ್ನು ಕಂಡುತ್ತಾ ಇರ್ತೀವಿ. ಹಾಗಾಗಿ ಅದನ್ನು ಕನ್ಸ್ಯೂಮ್ ಮಾಡಬೇಕಾದ್ರೆ ಮನುಷ್ಯನಿಗೆ ಕೂಡ ಅದರಲ್ಲಿ ಹಾನಿ ಇದೆ. ಹಾಗಾಗಿ ಇದನ್ನು ನಾವು ಬಳಕೆ ಕಡಿಮೆ ಮಾಡಬೇಕಂತ ಹೇಳಿದ್ರೆ ಈ ಪ್ಲಾಸ್ಟಿಕ್ ಗಳನ್ನು ಇವತ್ತು ಎಲ್ಲ ಬಳಕೆಗಳನ್ನು ಮರುಬಳಕೆಯನ್ನು ಯಾವ ರೀತಿ ಮಾಡಬಹುದು, ಅದನ್ನು ಕನ್ವರ್ಷನ್ ಹೇಗೆ ಮಾಡಬಹುದು. ಇವತ್ತು ದಕ್ಷಿಣ ಕನ್ನಡದಲ್ಲಿ ಪ್ಲಾಸ್ಟಿಕ್ ನಿಂದ ಉತ್ಪಾದನೆ ಮಾಡಿದಂತ ಬ್ಲಾಕ್ಸ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಬಹಳ ಒಂದು ಉತ್ತಮವಾದ ಒಂದು ನಿದರ್ಶನ ಇದೆ. ಹಾಗಾಗಿ ಈ ಪ್ಲಾಸ್ಟಿಕ್ನ ಬಳಕೆಯಲ್ಲಿ ಕೂಡ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಅವರು ಕೂಡ ಅವರ ಒಂದು ಕನಸಿನ ಕೂಸು ಇದೆ. ಯಾಕಂತ ಹೇಳಿದ್ರೆ ಹೆಚ್ಚಿನ ಈ ಅಭಿಯಾನದಲ್ಲಿ ಕಲೆಕ್ಟ್ ಆಗಿರುವಂತಹ ಪ್ಲಾಸ್ಟಿಕ್ ಗಳನ್ನು ನಾವು ಕೇಂದ್ರೀಕೃತ ಮಾಡಿಕೊಂಡು ಇವತ್ತೊಂದು ಸಣ್ಣ ಮಟ್ಟದಲ್ಲಿ ನಾವು ಒಂದು ಪ್ಲಾಸ್ಟಿಕ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಬೇಕು. ಆ ಪ್ಲಾಸ್ಟಿಕ್ ಪಾರ್ಕ್ ನಲ್ಲಿ ಯಾವ ರೀತಿ ನಾವು ಬಹಳ ಬೇರೆ ಬೇರೆ ವಿಭಿನ್ನವಾದ ಉತ್ಪನ್ನಗಳನ್ನು ಪ್ಲಾಸ್ಟಿಕ್ ನಿಂದ ಮಾಡಿದಂತಹ ಉತ್ಪನ್ನಗಳನ್ನು ಅಲ್ಲಿ ಒಂದು ನಾವು ಜನರಿಗೆ ಅವೇರ್ನೆಸ್ ಗಾಗಿ ಹೇಗೆ ಅದನ್ನು ಅಟ್ರಾಕ್ಷನ್ ಗಾಗಿ ಅಥವಾ ಬೇರೆ ಬದಲಾವಣೆ ತರಲಿಕ್ಕೆ ಮಾಡಬಹುದು ಅಂತ. ಸರ್ ಹೇಳಿ, ಜನರ ಸಹಭಾಗಿತ್ವ, ಜನರ ಆಂದೋಲನ, ಇದು ಕ್ಲೀನ್ ಇಂಡಿಯಾ ಮೂವ್ಮೆಂಟ್ನ ಒಂದು ಮುಖ್ಯವಾದ ಒಂದು ಟ್ಯಾಗ್ ಲೈನ್ ಅಂತ ಹೇಳಬಹುದು. ಅಂದರೆ ಹಿಂದಿಯಲ್ಲಿ ನಾವು ನೋಡಬಹುದು ಅದನ್ನು, ಪ್ರಧಾನಿಯವರು ಹೇಳಿದ್ದಾರೆ ಜನಭಾಗಿತ್ವ ಜನ ಆಂದೋಲನ ಅಂತ. ಸೊ ಹೇಳಿ ಸರ್ ಇದರ ಬಗ್ಗೆ. ಖಂಡಿತವಾಗ್ಲು ಯಾವುದೇ ಒಂದು ಕಾರ್ಯಕ್ರಮಗಳು, ಯಾವುದೇ ಒಂದು ಯೋಜನೆಗಳು, ಯಾವುದೇ ಒಂದು ಯಶಸ್ವಿ ಕಾರ್ಯಕ್ರಮಗಳು ಅಥವಾ ಯಾವುದೇ ಒಂದು ಸಂದರ್ಭಗಳಲ್ಲಿ ಕೂಡ ನಾವು ಕಾರ್ಯಕ್ರಮ ಮುನ್ನಡೆಸಬೇಕಾದ್ರೆ ಇವತ್ತು ಖಂಡಿತ ಒಂದೇ ಒಂದು ವೇದವಾಕ್ಯ ನಾನು ಹೇಳಬಹುದು, ನಮ್ಮ ಜನರ ಸಹಭಾಗಿತ್ವ. ಇವತ್ತು ಸಮುದಾಯದಲ್ಲಿರುವಂತಹ ಹಾಗೂ ಲೋಕಲ್ ಆಗಿರುವಂತಹ ಜನರ ಸಹಭಾಗಿತ್ವ ಬಹಳ ಮುಖ್ಯವಾಗಿದೆ. ಯಾವುದೇ ಕಾರ್ಯಕ್ರಮಗಳನ್ನು ನಾವು ಎಷ್ಟೇ ಸಮರ್ಪಕವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಮ್ಗೆ ಅಲ್ಲಿರುವಂತಹ ಸ್ಥಳೀಯ ಜನಗಳ ಒಂದು ಸಪೋರ್ಟ್ ಬೇಕು. ಆ ಜನರ ಭಾಗಿತ್ವ ಕೂಡ ಬಹಳಷ್ಟು ಮುಖ್ಯ ಆಗಿತ್ತು. ಯಾಕಂತ ಹೇಳಿದ್ರೆ ನಾವು ಎಲ್ಲಿ ಈ ಮಾಹಿತಿಗಳನ್ನು ಕಾರ್ಯಕ್ರಮಗಳು ಅವೇರ್ನೆಸ್ ಗಳನ್ನು ನಾವು ಮಾಡ್ತೇವೆ ಅಲ್ಲಿಯ ಸಮುದಾಯಗಳಲ್ಲಿ ನಮ್ಮ ಜನರಲ್ಲಿ ಬದಲಾವಣೆ ಬಂದಾಗ ಈ ಕಾರ್ಯಕ್ರಮಗಳ ಯಶಸ್ವಿಯಾದ ಇಂಪ್ಲಿಮೆಂಟೇಷನ್ ಸಾಧ್ಯ ಇದೆ. ಈ ರೀತಿಯ ಒಂದು ಜನಭಾಗಿದಾರ್ ಈ ಕಾರ್ಯಕ್ರಮದಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಯುವಜನರು ಎಸ್ಪೆಷಲಿ ಆಗಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿದ್ದಾರೆ. ಇವತ್ತು ಪ್ಲಾಸ್ಟಿಕ್ ಮುಕ್ತವಾದ ಏನು ಅಭಿಯಾನವನ್ನು ನಾವು ಕೈಗೊಂಡಿದ್ದೀವಿ ಕ್ಲೀನ್ ಇಂಡಿಯಾದ ಅಭಿಯಾನದ ಮೂಲಕವಾಗಿ. ಯುವಜನರು ಬಹಳ ಸಂಖ್ಯೆಯಲ್ಲಿ ಇವತ್ತು ಕೈಜೋಡಿಸಿದ್ದಾರೆ. ಇವತ್ತು ನಮ್ಮ ಮೀನುಗಾರ ಸಮುದಾಯಗಳು ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಸಮುದಾಯಗಳು ಕೂಡ ಬಹಳಷ್ಟು ಮುಖ್ಯವಾಗಿ ಇದರಲ್ಲಿ ಮುನ್ನಡೆಯಲ್ಲಿ ಇದ್ದಾರೆ. ಯಾಕಂತೇಳಿದ್ರೆ ಇವತ್ತು ಸ್ಥಳೀಯವಾದ ಟೂರಿಸಂ ಪ್ಲೇಸ್ಗಳು ಕೂಡ ಅಷ್ಟೇ, ಇವತ್ತು ಎಲ್ಲ ಪ್ಲೇಸ್ಗಳಲ್ಲಿ ಕೂಡ ಇವತ್ತು ಯಾವುದೇ ಇದಕ್ಕೆ ಸ್ವಚ್ಛತೆಗೆ ಯಾವುದೇ ಒಂದು ಧಾರ್ಮಿಕ ವಿಚಾರ ಇಲ್ಲ. ಯಾಕಂತೇಳಿ ಯಾವುದೇ ಜಾತಿ ಧರ್ಮಗಳು ಕೂಡ ಬರೋದಿಲ್ಲ. ಹಾಗಾಗಿ ಇದಕ್ಕೆ ವಯಸ್ಸಿನ ಮಿತಿ ಇಲ್ಲದೆ ಇವತ್ತು ಜನರ ಸಹಭಾಗಿತ್ವ ಬಂದಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರ ತನಕ ಎಲ್ಲರೂ ಕೂಡ ಈ ಭಾಗಿತ್ವವನ್ನು ಪಡ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದಾರೆ ಅಂತ. ಯು ಎನ್ ವಿ ಅಥವಾ ನೆಹರು ಇದರ
ಒಂದು ಯುವ ಕೇಂದ್ರದ ಒಂದು ಡಿಸ್ಟ್ರಿಕ್ಟ್ ಯೂತ್ ಆಫೀಸರ್ ಆಗಿದ್ದಾರೆ ಸರ್. ಏನು ಖಾಸಗಿ ಸಂಸ್ಥೆಯ ಅಥವಾ ಸರ್ಕಾರದಿಂದ ನಡೆಸುವ ಸಂಸ್ಥೆಯ ಅಥವಾ ಇದಕ್ಕೆ ಮತ್ತು ಕ್ಲೀನ್ ಇಂಡಿಯಾಗೆ ಏನು ಲಿಂಕ್ ಇದೆ ಕ್ಲೀನ್ ಇಂಡಿಯಾ ಮೂವ್ಮೆಂಟ್ಗೆ? ಸೊ ಸ್ಪಷ್ಟನೆ ಕೊಡ್ಬೋದಾ ಸರ್? ಖಂಡಿತವಾಗ್ಲೂ. ನಾನು ಮೊಟ್ಟ ಮೊದಲಾಗಿ ನಾವು ನಮ್ಮ ಇಲಾಖೆ ಬಗ್ಗೆ ಒಂದು ಮಾಹಿತಿಯನ್ನು ಹೇಳಿಕ್ಕೆ ಇಷ್ಟಪಡ್ತೇವೆ. ಭಾರತ ಸರ್ಕಾರದ ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ ದ ಅಂಗಸಂಸ್ಥೆ ಆಗಿರುವಂತಹ ಇದು ಕೇಂದ್ರ ಸರ್ಕಾರದ ಇಲಾಖೆ ಆಗಿದೆ. ನೆಹರು ಯುವ ಕೇಂದ್ರ ಇವತ್ತು 1974 ಇವತ್ತು ಸ್ಥಾಪನೆ ಆಗಿರುವಂತಹ ಸಂಸ್ಥೆ. ಹಾಗಾಗಿ ಇವತ್ತು ಏಷ್ಯಾದಲ್ಲಿಯೇ ಬಹಳಷ್ಟು ಇಫೆಕ್ಟಿವ್ ಆಗಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಸರ್ಕಾರದ ಸಂಸ್ಥೆಯಾಗಿ ಇವತ್ತು ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ರೆ ಅದು ಏಷ್ಯಾದಲ್ಲಿ ನೆಹರು ಯುವ ಕೇಂದ್ರ ಪ್ರಪ್ರಥಮ ಸ್ಥಾನದಲ್ಲಿದೆ. ಯಾಕಂತೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಆಗುವಂತಹ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಬಹಳಷ್ಟು ಗ್ರಾಮೀಣ ಮಟ್ಟದಲ್ಲಿರುವಂತಹ ಹಾಗೂ ನಗರ ಭಾಗದಲ್ಲಿರುವಂತಹ ಸಂಘ ಸಂಸ್ಥೆಗಳು, ಯುವಕ ಮಂಡಳಗಳು, ಫ್ರೆಂಡ್ಸ್ ಅಸೋಸಿಯೇಷನ್ಗಳು, ಮಹಿಳಾ ಮಂಡಳಗಳು, ಯುವತಿ ಮಂಡಳಗಳು ಹಾಗೂ ಸಮಾಜದ ಹಾಗೂ ಸಮುದಾಯದ ವಿಚಾರದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಂಘ ಸಂಸ್ಥೆಗಳ ಜೊತೆಯಾಗಿ ಕೆಲಸ ಮಾಡುವಂತಹ ಒಂದು ಸರ್ಕಾರದ ಕೇಂದ್ರ ಸರ್ಕಾರದ ನಮ್ಮ ಇಲಾಖೆ ಆಗಿದೆ. ಇಲ್ಲಿ ಯುಎನ್ ವಿಯ ಬಗ್ಗೆ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕೇಂದ್ರ ಸರ್ಕಾರ ಯುವ ಕಾರ್ಯ ಕ್ರೀಡಾ ಸಚಿವಾಲಯ ಹಾಗೂ ವಿಶ್ವಸಂಸ್ಥೆಯ ಅಭಿವೃದ್ಧಿ ಯೋಜನೆ ಹಾಗೂ ವಿಶ್ವಸಂಸ್ಥೆ ವಾಲಂಟಿಯರ್ಸ್ ಅಂದ್ರೆ ಯುಎನ್ ಯುನೈಟೆಡ್ ನೇಷನ್ಸ್ ವಾಲಂಟಿಯರ್ಸ್ ಅಂತ ನಾವು ಕರಿತೀವಿ. ಇವರ ಒಂದು ಜಂಟಿ ಏನು MOA ನಡೆದಿದೆ ಈ ದೇಶದಲ್ಲಿ ಕಂಟಿನ್ಯೂಸ್ಲಿ ಆಗಿ ಇವತ್ತು ದೇಶದ 29 ರಾಜ್ಯಗಳಲ್ಲಿ ಒಂದು ಜಿಲ್ಲೆಯನ್ನು ವಿಶ್ವಸಂಸ್ಥೆಯ ಒಂದು ಅಭಿವೃದ್ಧಿಯ ಜಿಲ್ಲೆಯಾಗಿ ಇವತ್ತು ಪಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಈ ಪ್ರಾಜೆಕ್ಟ್ನ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ದಕ್ಷಿಣ ಕನ್ನಡ ಕೂಡ ಒಂದು ಆಯ್ಕೆಯಾಗಿದೆ. ಈ 29 ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಒಂದು ಭಾಗ ಆಗಿರೋದ್ರಿಂದ ಬಹಳಷ್ಟು ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯಕ್ರಮಗಳ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ವಿಶ್ವಸಂಸ್ಥೆ ಹಾಗೂ ಕೇಂದ್ರ ಸರ್ಕಾರದ ಯುವ ಕಾರ್ಯ ಕ್ರೀಡಾ ಸಚಿವಾಲಯದ ಬಹಳ ಬೇರೆ ಬೇರೆ ವಿಭಿನ್ನ ಕಾರ್ಯಕ್ರಮಗಳು, ಯೂತ್ ಸ್ಟ್ರೆಂಥನಿಂಗ್ ಆಗಿರ್ಬೋದು, ಮಹಿಳೆಯರ ಸಬಲೀಕರಣಕ್ಕಾಗಿರ್ಬೋದು, ಮತ್ತೆ ವಿಶೇಷವಾಗಿ ನೀಡ್ ಬೇಸಿಸ್ ಕಾರ್ಯಕ್ರಮಗಳನ್ನು ನಾವು ಇವತ್ತು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದೇವೆ. ಅದೇ ರೀತಿ ಇವತ್ತು ವಿಶ್ವಸಂಸ್ಥೆಯ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ನ ಕಾರ್ಯಕ್ರಮಗಳು, ಇಲ್ಲಿ ನಾವು ಯುವ ಆಂಟರ್ಪ್ರನರ್ಗಳನ್ನು ಕ್ರಿಯೇಟ್ ಮಾಡಬೇಕಾದ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು 15 ಜನ ಉದ್ಯಮದಾರರನ್ನು ಇವತ್ತು ತಯಾರು ಮಾಡುವ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಂಡು ಬರ್ತಿದೆ. ಇಲ್ಲಿ UNV ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ಸ್ ವಾಲಂಟಿಯರ್, ಇವತ್ತು ಯುನೈಟೆಡ್ ನೇಷನ್ ವಾಲಂಟಿಯರ್ಸ್ ಹಾಗೂ ನೆಹರು ಯುವ ಕೇಂದ್ರ ಸರ್ಕಾರದ ಒಂದು ಜಂಟಿ ಪ್ರಾಯೋಜಕತ್ವದಲ್ಲಿ ದಕ್ಷಿಣ ಕನ್ನಡದಲ್ಲಿ ವಿಶ್ವಸಂಸ್ಥೆಯ ಬಹಳಷ್ಟು ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡುವ ಮೂಲಕವಾಗಿ ಈ UNV ಇವತ್ತು ಕಾರ್ಯನಿರ್ವಹಿಸಿದೆ. ಓಕೆ ಸರಿ, ಕ್ಲೀನ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಕೇಳಬೇಕಿತ್ತು. ಸಾಂಪ್ರದಾಯಿಕ ನೀರಿನ ಮೂಲಗಳ ಶೋಧ, ಅದೇ ರೀತಿ ಹುಡುಕಾಟ, ಅದೇ ರೀತಿ ಅದರ ಒಂದು ಪರಿಕಲ್ಪನೆ ಕೂಡ ಇದೆ. ಸೊ ಅದಿ ಅಗತ್ಯವಾಗಿ ಬೇಕು, ಯಾಕೆಂದರೆ ನೀರಿನ ಸಾಂಪ್ರದಾಯಿಕ ಮೂಲಗಳ ಹುಡುಕಾಟ ಈಗ ಹಾಕಬೇಕಾಗಿದೆ. ಏನು ಹೇಳ್ತೀರಾ ಸರ್, ಹೇಗೆ ಈ ಕಾನ್ಸೆಪ್ಟ್ ವರ್ಕ್ ಆಗ್ತಾ ಇದೆ? ಬಹಳ ಒಂದು ಪ್ರಮುಖ ವಿಚಾರವನ್ನು ನೀವು ಹೇಳ್ತಿದ್ರಿ. ಯಾಕಂತ ಹೇಳಿದ್ರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ನಾವು ಬಹಳಷ್ಟು ಕೆರೆಗಳು ನಾವು ಕಂಡಿದ್ದಂತಹ ಪ್ರದೇಶಗಳಿದೆ. ಇವತ್ತು ಆ ಭಾಗಗಳಲ್ಲಿ ಕೆರೆಗಳು ಕೂಡ ಎಲ್ಲ ಬಹಳಷ್ಟು ನೀರು ಬತ್ತಿ ಹೋಗಿದೆ, ಕಣ್ಮರೆ ಆಗಿದೆ. ಹಾಗಾಗಿ ಎಷ್ಟು ಕೆರೆಗಳ ಈಗ ಲಭ್ಯತೆ ಇದೆ, ಆ ಕೆರೆಗಳ ಒಂದು ಪುನರುಜ್ಜೀವನ ಆಗ್ತಾ ಇದೆ, ಅದೇ ರೀತಿ ಮರುನಿರ್ಮಾಣ ಆಗ್ತಾ ಇದೆ. ಹಾಗೇನೆ ಅಲ್ಲಿ ಮುಖ್ಯ ನಾವು ಇಲ್ಲಿ ಕಾಣಬಹುದು, ಇವತ್ತು ಕೆರೆಗಳ ಸುತ್ತಮುತ್ತಲಿನಲ್ಲಿ ಇವತ್ತು ಸ್ವಚ್ಛತೆಯ ಕಾರ್ಯಕ್ರಮಗಳಾಗಬೇಕು. ಯಾಕಂತ ಹೇಳಿದ್ರೆ ಆ ಕೆರೆ ನೀರು ಬಳಕೆಗೆ ಯೋಗ್ಯ ಆಗಿರ್ಬೇಕಾದ್ರೆ ಅದು ಶುದ್ಧತೆ ಇರಬೇಕು, ಆ ಸ್ವಚ್ಛತೆ ಪರಿಸರ ಚೆನ್ನಾಗಿರ್ಬೇಕು. ಹಿಂದಿನ ಕಾಲದ ಕೆರೆಗಳಲ್ಲಿ ಎಮ್ಮೆಗಳು ಕೋಣಗಳು ಸ್ನಾನ ಮಾಡ್ತಿದ್ವು, ಈಗಿನ ಕಾಲದ ಕೆರೆಗಳಲ್ಲಿ ಮನುಷ್ಯರೇ ಸ್ನಾನ ಮಾಡುವಂತಹ ಪರಿಸ್ಥಿತಿ ಉದ್ಭವ ಆಗಬಾರ್ದಲ್ವಾ? ಖಂಡಿತವಾಗ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಇವತ್ತಿನ ಸಂದರ್ಭಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಕೆರೆಗಳ ನೀರುಗಳನ್ನು ಬಳಕೆ ಮಾಡುವುದು ಈ ನಗರ ಭಾಗದಲ್ಲಿ ಬಹಳಷ್ಟು ಕಡಿಮೆ ಇದೆ. ಆದ್ರೆ ಕೆರೆಗಳನ್ನು ಸಂರಕ್ಷಿಸಿ ಇವತ್ತು ಅದರಲ್ಲಿ ಪ್ರವಾಸಿ ತಾಣಗಳಾಗಿ ನಿರ್ಮಾಣ ಆಗ್ತದೆ. ಇವತ್ತು ನಾವು ಬಹಳ ಸುಸಜ್ಜಿತವಾಗಿ ಎಮ್ಮೆ ಕೆರೆಯನ್ನೇ ಕಾಣಬಹುದು. ಒಂದು ಹಂತದಲ್ಲಿ ನಾವು ಬಹಳ ಹಿಂದೆ ಆ ಕೆರೆಗಳಲ್ಲೂ ಅಭಿವೃದ್ಧಿಗಾಗಿ ಕಾಯ್ತಾ ಇತ್ತು. ಇವತ್ತು ಆ ಭಾಗಗಳಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಚೆನ್ನಾಗಿ ನಡೆದಿದೆ. ಆದ್ರೆ ಇನ್ನಷ್ಟು ಬಹಳಷ್ಟು ಕೆರೆಗಳಿದೆ, ಇದರ ಒಂದು ಸ್ವಚ್ಛತೆಯ ಕಾರ್ಯಕ್ರಮ ಆಗಬೇಕು, ಹೂಳೆತ್ತದಾಗಬೇಕು. ಈ ನಿಟ್ಟಿನಲ್ಲಿ ಇವತ್ತು ನೆಹರು ಯುವ ಕೇಂದ್ರ ನಮ್ಮ ಸಂಘ ಸಂಸ್ಥೆಗಳ ಮೂಲಕವಾಗಿ ನಮ್ಮ ಯುವಕ ಮಂಡಲದ ಸದಸ್ಯರುಗಳು ಮತ್ತು ಬೇರೆ ಇನ್ನಿತರ ಸರ್ಕಾರದ ಪಂಚಾಯತ್ ಮಟ್ಟದಲ್ಲೂ ಕೂಡ ಹಾಗೂ ನಮ್ಮ ಬೇರೆ ಬೇರೆ ಇಲಾಖೆಯ ಮಟ್ಟದಲ್ಲೂ ಕೂಡ ಇವತ್ತು ಏನು ಈ ಕೆರೆಗಳ ಸಂರಕ್ಷಣೆ ವಿಚಾರದಲ್ಲಿ ಕ್ಲೀನ್ ಮಾಡಬೇಕು, ಅದನ್ನು ಕುಡಿಲಿಕ್ಕೆ ಅಥವಾ ಕೃಷಿ ಬಳಕೆಗೆ ಯೋಗ್ಯವಾಗಿ ಇಟ್ಕೊಳ್ಬೇಕಾದ ನಿಟ್ಟಿನಲ್ಲಿ ಕೂಡ ಈ ಅಭಿಯಾನದ ಭಾಗವಾಗಿ ಇವತ್ತು ಕ್ಲೀನ್ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ನಾವು ಅದರಲ್ಲಿ ಕಾರ್ಯಕ್ರಮ ನಿರೂಪಿಸುತ್ತಿದ್ದೇವೆ. ಓಕೆ, ಸೊ ಕೆರೆಗಳ ಒಂದು ಅಭಿವೃದ್ಧಿ ಆಗಬೇಕಾಗಿದೆ. ಸೊ ಕ್ಲೀನ್ ಇಂಡಿಯಾ ಮೂವ್ಮೆಂಟ್ನ ಒಂದು ಪ್ರಧಾನ ಅಂಶ ಇದು ಕೂಡ ಆಗಿದೆ. ಅದರ ಜೊತೆಗೆ ನಾವು ನೋಡ್ಬೋದು ಗ್ರಾಮಗಳ ಸೌಂದರ್ಯ ವೃದ್ಧಿಗೆ ಒಂದು ಆದ್ಯತೆ. ಸೊ ಬ್ಯೂಟಿಫೈ ದ ವಿಲೇಜಸ್ ಅಂತ ಹೇಳ್ಬೋದು. ಸೊ ಏನು ಗ್ರಾಮಗಳು ಹಿಂದೆ ತನ್ನದೇ ರೀತಿಯಲ್ಲಿ ಸೌಂದರ್ಯವನ್ನು ಹೊಂದಿದ್ದವು ಅಥವಾ ಪ್ರಕೃತಿ ಅದಕ್ಕೆ ಸೌಂದರ್ಯ ತಂದು ಕೊಟ್ಟಿತ್ತು. ಸೊ ಈಗ ಗ್ರಾಮವಾಗಿ ಅದು ಒಂದು ನಗರ ಆಗುವಂಥ ಪರಿಸ್ಥಿತಿಗೆ ಬಂದಿದೆ, ಸೌಂದರ್ಯ ಕಳೆದುಕೊಂಡಿದೆ. ಮತ್ತೆ ಆ ಸೌಂದರ್ಯವನ್ನು ಮರು ಕಳಿಸುವುದು ಅಥವಾ ಆ ಗ್ರಾಮಕ್ಕೆ ಮತ್ತೆ ಅದೇ ಸೌಂದರ್ಯವನ್ನು ನೀಡುವ ಒಂದು ಉದ್ದೇಶ ಕೂಡ ಇದರಲ್ಲಿ ಕ್ಲೀನ್ ಇಂಡಿಯಾ ಮೂವ್ಮೆಂಟಲ್ಲಿ ಪ್ರಮುಖವಾಗಿ ಗೋಚರಿಸುತ್ತೆ. ಹೇಳಿ ಸರ್, ಹೇಗೆ ಅದನ್ನು ಹೇಗೆ
ರೀಬಿಲ್ಟ್ ಮಾಡ್ತೀರಾ ಅಥವಾ ರೀಕನ್ಸ್ಟ್ರಕ್ಟ್ ಮಾಡ್ತೀರಾ? ನಾನು ಒಂದು ಮಾತನ್ನ ಹೇಳ್ಬೋದು, ಯಾಕಂದ್ರೆ ಒಂದು ತಿಂಗಳ ಕಾರ್ಯಕ್ರಮದಲ್ಲಿ ನಾವು ಒಂದು ಅವೇರ್ನೆಸ್ ಅಂತ ತರಬಹುದು, ಒಂದಷ್ಟು ಬೆಳಕು ಚೆಲ್ಬಹುದು. ಇದರಲ್ಲಿ 100% ಆಗಿ ನಾವು ಇದರ ಲೋಕಲ್ ಸಹಭಾಗಿತ್ವ ಅಂತ ಹೇಳಿದ್ರೆ ಗ್ರಾಮಗಳಲ್ಲಿ ಇರುವಂತ ಜನರ ಸಹಭಾಗಿತ್ವ ಕೂಡ ಮುಖ್ಯವಾಗಿದೆ. ಇವತ್ತು ನಾವು ಕಾಣಬಹುದು, ನಾವು ಎಲ್ಲಿ ಕಾರ್ಯಕ್ರಮಗಳನ್ನು ಇವತ್ತು ಹಾಟ್ಸ್ಪಾಟ್ ಗಳನ್ನು ಗುರುತಿಸಿದ್ದೇವೆ, ಇವತ್ತು ಹೆರಿಟೇಜ್ ಪ್ಲೇಸ್ ಗಳಲ್ಲಿ, ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಬಹಳಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ, ಗ್ರಾಮೀಣ ಭಾಗದ ಹೆರಿಟೇಜ್ ಸ್ಥಳಗಳು ಕೂಡ ಇದೆ. ಅದೇ ರೀತಿ ಇವತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಸ್ಕೂಲ್ಗಳು, ಕಟ್ಟಡಗಳು, ಗ್ರಾಮ ಪಂಚಾಯತಿಗಳು ಮತ್ತೆ ಅಲ್ಲಿರುವಂತಹ ಮಾನ್ಯುಮೆಂಟ್ಸ್ಗಳು, ಇದರ ಒಂದು ಸಂರಕ್ಷಣೆ, ಇದರ ಶುಚಿತ್ವದ ಕಾರ್ಯಗಳನ್ನು ಇವತ್ತು ಕೈಗೊಂಡಿದ್ವಿ ಈ ಅಭಿಯಾನದ ಕ್ಲೀನ್ ಇಂಡಿಯಾದ ಭಾಗವಾಗಿ. ಇವತ್ತು ಹಳ್ಳಿಗಳಲ್ಲಿ ಕೂಡ ಇವತ್ತು ಜನರ ಒಂದು ಏನು ದೃಷ್ಟಿಕೋನ ಕೂಡ ಬದಲಾಗ್ಬಿಟ್ಟು ಇವತ್ತು ಈ ಅಭಿಯಾನದಲ್ಲಿ ಬಹಳಷ್ಟು ಏನು ಕಸದ ಒಂದು ರಾಶಿಗಳಿದ್ದಂತಹ ಪ್ರೇಕ್ಷಣೀಯ ಸ್ಥಳಗಳಿದೆ, ಇವತ್ತು ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅಲ್ಲಿಯ ಲೋಕಲ್ ಸಂಘ ಸಂಸ್ಥೆಗಳು, ಲೋಕಲ್ ಜನರು ಕೂಡ ಅಲ್ಲಿರುವಂತಹ ಜನರು ಹಾಗೂ ಮತ್ತೆ ಎಲ್ಲ ಇರುವಂತಹ ಸರ್ಕಾರದ ಸಂಸ್ಥೆಗಳು ಕೂಡ ಇವತ್ತು ಆಲ್ರೆಡಿ ಇವತ್ತು ಕಾರ್ಯಕ್ರಮಗಳನ್ನು ಇದಕ್ಕಿಂತ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ವಿಶೇಷವಾಗಿ ನಾವು ಪ್ರೇಕ್ಷಣೀಯ ಸ್ಥಳಗಳು ಮತ್ತೆ ಹೆರಿಟೇಜ್ ಪ್ಲೇಸ್ಗಳನ್ನು ಗುರುತಿಸಿರೋದ್ರಿಂದ ಇವತ್ತು ಎಲ್ಲಾ ಅಲ್ಲಿ ಇರುವಂತಹ ಸ್ಥಳಗಳನ್ನು ಕ್ಲೀನ್ ಮಾಡುವಂತ ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಗಿದೆ. ಹಾಗಾಗಿ ಇಲ್ಲಿ ಜನರ ಮುಖ್ಯವಾಗಿ ಇವತ್ತು ದೃಷ್ಟಿಕೋನಗಳಲ್ಲೂ ಕೂಡ ಬದಲಾವಣೆ ಆಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಊರಿನಲ್ಲಿರುವಂತ ನಮ್ಮ ಏನು ಸ್ವಚ್ಛತೆ ನಮ್ಮ ಜವಾಬ್ದಾರಿ ಅಂತ ಹೇಳುವ ಒಂದು ಹಂತಕ್ಕೆ ಬಂದು ತಲುಪಿದ್ದಾರೆ. ಇಲ್ಲಿರುವಂತಹ ಎಲ್ಲ ಹೆರಿಟೇಜ್ ಪ್ಲೇಸ್ಗಳು, ಧಾರ್ಮಿಕ ಸ್ಥಳಗಳು, ಅದೇ ರೀತಿ ಶಾಲೆಗಳ ಕಟ್ಟಡಗಳು, ಸರ್ಕಾರಿ ಸಂಘ ಸಂಸ್ಥೆಯ ಬಿಲ್ಡಿಂಗ್ ಗಳಾಗಿರ್ಬೋದು, ಗ್ರಾಮ ಪಂಚಾಯತ್ ಕಟ್ಟಡಗಳು, ಇವತ್ತೆಲ್ಲ ಇವತ್ತು ಈ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಕ್ಲೀನ್ ಆದರೂ ಕೂಡ ಇವತ್ತು ಕ್ಲೀನ್ ಇಂಡಿಯಾದ ಅಭಿಯಾನದಲ್ಲಿ ಇವುಗಳನ್ನು ಬಹಳಷ್ಟು ಬ್ಯೂಟಿಫಿಕೇಶನ್ ಮಾಡುವಲ್ಲಿ ಜನಗಳು ಒಂದು ಗುರಿಯನ್ನು ಹಾಕೊಂಡಿದ್ದಾರೆ. ಅದೇ ರೀತಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ನನಗೆ ಬಹಳ ಹೆಮ್ಮೆಯಲ್ಲಿ ಹೇಳ್ತೀವಿ, ಇವತ್ತು ಪಂಚಾಯತಿ ಮಟ್ಟದಲ್ಲಿ, ಅದೇ ರೀತಿ ಇವತ್ತು ನಗರ ಭಾಗದಲ್ಲಿರುವಂತಹ ಹೆರಿಟೇಜ್ ಪ್ಲೇಸ್ಗಳನ್ನು ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಾಕುವ ಮೂಲಕ ನಮ್ಮ ಯುವಜನರಲ್ಲಿ ಹಾಗೂ ಅಲ್ಲಿರುವಂತಹ ಸಮುದಾಯದ ಜನರಲ್ಲಿ ಕೂಡ ಅವೇರ್ನೆಸ್ ತರುವಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ವಿ. ಇನ್ನೂ ಸತತವಾಗಿ 7 ದಿನಗಳ ಕಾಲ ನಾವೊಂದು ಕಾರ್ಯಕ್ರಮದ ಪಟ್ಟಿ ಇದೆ, ಅದರಲ್ಲೂ ಕೂಡ ಹೆರಿಟೇಜ್ ಪ್ಲೇಸ್ಗಳನ್ನು ನಾವು ಬಹಳಷ್ಟು ಮುಖ್ಯವಾಗಿ ಐಡೆಂಟಿಫೈ ಮಾಡಿ ಸ್ವಚ್ಛತೆ ಮಾಡಬೇಕಂತ ಒಂದು ಪ್ಲಾನ್ ಅನ್ನು ಇಟ್ಕೊಂಡಿದ್ದೆ. ಓಕೆ ಸರ್, ತ್ಯಾಜ್ಯ ನಿರ್ವಹಣೆ ಕೂಡ ಕ್ಲೀನ್ ಇಂಡಿಯಾದ ಪ್ರಮುಖ ಕಾನ್ಸೆಪ್ಟ್ ಆಗಿದೆ, ಯಾಕೆಂದರೆ ಹೇಗೆ ಮಾಡಬಹುದು ಅಥವಾ ಯಾಕೆ ಈ ರೀತಿ ಜನರಲ್ಲಿ ತನ್ನಗಿಂತ 2 ಪಾಲು ಅಂದರೆ ಒಬ್ಬ ಇದ್ರೆ 3/3 ಜನರಷ್ಟು ಒಂದು ಕಸ ಉತ್ಪಾದನೆ ಮಾಡ್ತಾ ಇರ್ತಾನೆ, ಹೇಗೆ ಹೇಳಿಕೆ ಗೊಳಿಸಬಹುದು? ಈ ವಿಚಾರದಲ್ಲಿ ಪ್ರಮುಖವಾಗಿ ಇವತ್ತು ನಾವು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟ. ಇದರಲ್ಲಿ ನಾವೀಗ ಬಹಳಷ್ಟು ಮುಂದೆ ಹಂತದಲ್ಲಿ ಇದ್ದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಹಸಿ ಕಸ ಮತ್ತು ಒಣ ಕಸಗಳ ಒಂದು ವಿಂಗಡಣೆ ನಡೆದಿದೆ. ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಕೂಡ ಹಾಗೂ ನಗರ ಭಾಗದಲ್ಲಿ ಕೂಡ ಇವತ್ತು ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗಳು ನಡೀತಾ ಇದೆ. ಸೊ ಇಲ್ಲಿ ವೆಟ್ ವೇಸ್ಟ್ ಗಳು ಇವತ್ತು ಗೊಬ್ಬರಗಳಾಗಿ ಇವತ್ತು ಪರಿವರ್ತನೆ ಪ್ರೋಸೆಸ್ ಅಲ್ಲಿ ನಡೀತಾ ಇದೆ. ಇವತ್ತು ಡ್ರೈ ವೇಸ್ಟ್ ಇದೆ, ಇಟ್ ಈಸ್ ಅ ಬಿಗ್ಗೆಸ್ಟ್ ಚಾಲೆಂಜ್, ಎಸ್ಪೆಷಲಿ ದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಹಳ ಒಂದು ಚಾಲೆಂಜ್ ಆಗಿಬಿಟ್ಟಿದೆ. ಒಣಕಸಗಳ ಬಗ್ಗೆ ಬಹಳಷ್ಟು ನಾವು ಇ ವೇಸ್ಟ್ಗಳು, ಇವತ್ತು ಎಲೆಕ್ಟ್ರಾನಿಕ್ ಅಂಶಗಳು ಇರ್ತದೆ ನಮ್ಮ ಯಾವುದೇ ಗ್ಯಾಜೆಟ್ಗಳಾಗಿರಲಿ, ಅದನ್ನು ಪ್ಲಾಸ್ಟಿಕ್ಗಳಲ್ಲಿ ಅದರಲ್ಲಿ ಅಂಶಗಳು ಹೆಚ್ಚಾಗಿರ್ತದೆ. ಸೊ ಇದನ್ನು ಕೂಡ ನಾವು ಹೇಗೆ ಯುಟಿಲೈಸೇಷನ್ ಪುನಃ ಮರುಬಳಕೆ ಮಾಡಬಹುದು ಅಥವಾ ಅದನ್ನು ಹೇಗೆ ಅದನ್ನು ರೀಸೈಕಲ್ ಆಗಿ ಯೂಸ್ ಮಾಡಬಹುದು ಅಂತ ಚಾಲೆಂಜಿಂಗ್ ಇದೆ. ಹಾಗಾಗಿ ಇದೇ ವಿಚಾರದಲ್ಲಿ ಕೂಡ ನಾವು ಇವತ್ತು ಇನೋವೇಟಿವ್ ಆಗಿ ಯಾವ ಸಂಘ ಸಂಸ್ಥೆಗಳು ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ಲಾಸ್ಟಿಕ್ಗಳನ್ನು ಸಂಗ್ರಹಿಸಿದ್ದಾರೆ, ಏನು ಇ ವೇಸ್ಟ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ, ಇಂತಹ ವಸ್ತುಗಳನ್ನು ಮರುಬಳಕೆ ಮಾಡಬಹುದಂತ ಇನೋವೇಟಿವ್ ಕಾರ್ಯಕ್ರಮಗಳನ್ನು ನಿರೂಪಿಸಿದ್ರೆ ಆ ಸಂಘ ಸಂಸ್ಥೆಗಳಲ್ಲಿ ಇವತ್ತು ಸರ್ಕಾರದ ಮಟ್ಟದಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಗುರುತಿಸುವಂತಹ ಕಾರ್ಯಕ್ರಮಗಳನ್ನು ಅದೇ ರೀತಿ ಉತ್ತಮವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂತಹ ಯಾವುದೇ ಸಂಘ ಸಂಸ್ಥೆಗಳು ಆಗಿರಲಿ, ಆ ಸಂಘ ಸಂಸ್ಥೆಗಳಿಗೆ ಅಥವಾ ವೈಯಕ್ತಿಕವಾಗಿ ಮಾಡಿದಂತಹ ಕಾರ್ಯಕ್ರಮಗಳಿಗೆ ಕೂಡ ನಾವು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಗುರುತಿಸುವಂತಹ ಕಾರ್ಯಕ್ರಮಗಳು ಕೂಡ ಇದೆ. ಹಾಗಾಗಿ ಇವತ್ತು ಪ್ಲಾಸ್ಟಿಕ್ಗಳನ್ನು ಮತ್ತೆ ಈ ವೇಸ್ಟ್ ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಬಹಳಷ್ಟು ಪ್ರಮುಖ ಅಂಗ ನೀವು ಹೇಳಿದಾಗೆ. ಹಾಗಾಗಿ ಇವತ್ತು ನಾವು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ಹಾಗೆ ನಗರ ಭಾಗದಲ್ಲಿ ಸಿಟಿ ಕಾರ್ಪೊರೇಷನ್ನ ಸಂಯೋಜ ಮಾಡಿಕೊಂಡು ಇವತ್ತು ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇನೋವೇಟಿವ್ ತಕೊಳ್ಬಹುದು. ಇವತ್ತು ನಾವು ಉದಾಹರಣೆ ಹೇಳಿದಾಗೆ ಇವತ್ತು ಈ ಅಭಿಯಾನದಲ್ಲಿ ಕಲೆಕ್ಟ್ ಆಗಿರುವಂತಹ ಪ್ಲಾಸ್ಟಿಕ್ಗಳನ್ನು ಒಂದು ಪ್ಲಾಸ್ಟಿಕ್ ಪಾರ್ಕ್ ಮಾಡಬೇಕಂತ ಹೇಳುವ ಒಂದು ಒಂದು ಆಲೋಚನೆಯಲ್ಲಿದ್ದೇವೆ. ಸೊ ಇದನ್ನು ಹೇಗೆ ಯಶಸ್ವಿಯಾಗಿ ಮಾಡಬೇಕಂತ ಹೇಳುವ ಇನ್ನಷ್ಟು R&D ಕೂಡ ನಡೀತಾ ಇದೆ. ಹಾಗಾಗಿ ಇದನ್ನು ಮ್ಯಾನೇಜ್ಮೆಂಟ್ ಮಾಡೋದು ನೀವು ಹೇಳಿದ ಕೂಡ ಇಟ್ ಈಸ್ ಅ ವೆರಿ ಬಿಗ್ಗೆಸ್ಟ್ ಚಾಲೆಂಜ್. ಬಟ್ ವಿ ಆರ್ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಇವತ್ತು ಡ್ರೈ ವೇಸ್ಟ್ ಗಳನ್ನು ಕೂಡ ಹೊಸದಾಗಿ ಬೇರೆ ಬೇರೆ ನಾನು ಈಗಾಗಲೇ ಹೇಳಿದಾಗೆ ಪ್ಲಾಸ್ಟಿಕ್ ಅದು ಬ್ಲಾಕ್ಸ್ ಮಾಡ್ತಾ ಇದ್ದಾರೆ ಮತ್ತೆ ಬೇರೆ ಕಡೆಗಳಲ್ಲಿ ಕೂಡ ಮಾಡಿದಂತ ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ನೋಡಿಕೊಂಡು ನಾವು ಹೇಗೆ ಜಿಲ್ಲೆಯಲ್ಲಿ ಇರುವಂತಹ ಡ್ರೈ ವೇಸ್ಟ್ಗಳನ್ನು ಮ್ಯಾನೇಜ್ಮೆಂಟ್ ಮಾಡೋದನ್ನು ಕೂಡ ನಾವು ಈ
ಅಭಿಯಾನದ ಭಾಗವಾಗಿ ನಾವು ಮಾಡ್ತಾ ಇದ್ದೀವಿ. ಓಕೆ, ಮೀಡಿಯಾ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್ ಇನ್ ಕ್ಲೀನ್ ಇಂಡಿಯಾ ಮೂವ್ಮೆಂಟ್ ಅಂತ ಹೇಳ್ಬೋದು, ಯಾಕೆಂದರೆ ಮೀಡಿಯಾದ ಪಾತ್ರ ಅಗತ್ಯವಾಗಿ ಬೇಕಾಗಿದೆ. ಆದರೆ ನಿಮ್ಗೆ ಅನಿಸುತ್ತೆ ಸರ್, ಎಲ್ಲ ಮಾಧ್ಯಮಗಳಲ್ಲಿ ಇದು ಎಫೆಕ್ಟಿವ್ ಆಗಿ ಪ್ರಚಾರವಾಗಿದೆ ಇದರ ಕುರಿತು, ಅಥವಾ ಅಕ್ಟೋಬರ್ ತಿಂಗಳು ಕ್ಲೀನ್ ಇಂಡಿಯಾ ಮೂವ್ಮೆಂಟ್ಗೆ ಮೀಸಲಾಗಿಡಲಾಗಿದೆ, ಸೊ ಈ ಕುರಿತು ಮೀಡಿಯಾ ಎಷ್ಟರ ಮಟ್ಟಿಗೆ ನಿಮಗೆ ಸಹಕರಿಸಿದೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ? ಖಂಡಿತವಾಗ್ಲೂ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕಿದೆ ಇವತ್ತು ಮಾಧ್ಯಮ ರಂಗ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದೆ. ಹಾಗಾಗಿ ಇವತ್ತು ನೆಹರು ಯುವ ಕೇಂದ್ರ ಆಗಿರ್ಬೋದು ಅಥವಾ ಯುವ ಕಾರ್ಯ ಕ್ರೀಡಾ ಸಚಿವಾಲಯ, ಇವತ್ತು ಜಿಲ್ಲೆಯ ಸ್ವಚ್ಛತಾ ಪರಿಕಲ್ಪನೆ ಬಂದಾಗ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಇವತ್ತು ಮಾಧ್ಯಮದ ಪಾತ್ರ ಬಹಳಷ್ಟಿತ್ತು. ಹಾಗ ಅದನ್ನು ಜನರಲ್ಲಿ ತಲುಪಿಸುವಲ್ಲಿ ಪ್ರಮುಖ ಅಂಶ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಕ್ಲೀನ್ ಇಂಡಿಯಾದ ಅಭಿಯಾನ ಭಾಗವಾಗಿ ಮಾಧ್ಯಮ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಮಾಧ್ಯಮ ಪತ್ರಿಕಾ ಭವನದಲ್ಲಿ ಕೂಡ ಅಭಿಯಾನವನ್ನು ಕಾರ್ಯಕ್ರಮವನ್ನು ಸ್ವಚ್ಛತೆಯನ್ನು ಮಾಡುವ ಮೂಲಕ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಾರ್ತಾಧಿಕಾರಿಯವರು ಕೂಡ ಈ ಅಭಿಯಾನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಅಭಿಯಾನದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಹೆಚ್ಚಿನ ಇನ್ನಷ್ಟು ನಾನು ಈ ಕಾರ್ಯಕ್ರಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜನರು, ಮಾಧ್ಯಮದವರು, ಸ್ಥಳೀಯ ಮಾಧ್ಯಮದವರಿಗೆ ಕಾರ್ಯಕ್ರಮಗಳನ್ನು ತಾವು ಮಾಡಿದಂತ ವಿಶೇಷವಾಗಿ ಮಾಡಿದಂತ ಯೋಜನೆಗಳು, ಕಾರ್ಯಕ್ರಮಗಳು ಮತ್ತೆ ಇನ್ನಷ್ಟು ಮುಂದಿನ ಕಾರ್ಯಕ್ರಮಗಳನ್ನು ಮಾಧ್ಯಮದಲ್ಲಿ ಹಂಚಿಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಮಾಡಿರುವಂತಹ ವಿಭಿನ್ನ ಕಾರ್ಯಕ್ರಮಗಳು ಜನರನ್ನು ಆಕರ್ಷಿಸುತ್ತದೆ. ಅದನ್ನು ಯಾವ ರೀತಿ ಇನ್ನೋವೇಟಿವ್ ಆಗಿ ನಾವು ಕೂಡ ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ಮಾಡಬಹುದು ಅಂತ ಹೇಳುವಂತ ಒಂದು ಅಂಶ ನಮಗೆ ತಿಳಿಲಿಕ್ಕೆ, ಜನರಿಗೆ ತಿಳಿಲಿಕ್ಕೆ ಸಾಧ್ಯ ಆಗುವುದು ಒಂದು ಮಾಧ್ಯಮದ ಮೂಲಕ. ಹಾಗಾಗಿ ನಾನು ಈ ಸಂದರ್ಭದ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಎಲ್ಲ ಜಿಲ್ಲೆಯಲ್ಲಿ ಆಗುವಂತಹ ಕಾರ್ಯಕ್ರಮಗಳು ಕೂಡ ಮಾಧ್ಯಮದವರಿಗೆ ನಮ್ಮ ಸಂಘ ಸಂಸ್ಥೆಗಳು ಕೂಡ ಶೇರ್ ಮಾಡಬೇಕು. ಆ ಮೂಲಕವಾಗಿ ಮಾಧ್ಯಮದವರು ಕೂಡ ಈ ಕ್ಲೀನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ರಾಜ್ಯದಲ್ಲಿ ಒಂದು ಮಾದರಿಯಾಗಬೇಕು. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಇವತ್ತು ನಾವು, ಇಟ್ ಈಸ್ ಅ ವೆರಿ ಬಿಗ್ ಚಾಲೆಂಜ್ ಅಂತ ಹೇಳಿದ್ರೆ ನಮ್ಮ ಕೋಸ್ಟ್ ಪಾರ್ಟ್, ನಮ್ಮ ಸಮುದ್ರದಲ್ಲಿರುವಂತಹ ತ್ಯಾಜ್ಯಗಳು. ನಮಗೆ ಪ್ರತಿದಿನ ಅಲ್ಲಿ ಎಷ್ಟು ಸ್ವಚ್ಛ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ನಮಗೆ ಎರಡು ಮೂರು ದಿವಸಕ್ಕೆ ಪುನಃ ಅಷ್ಟೇ ಕಸಗಳು ಬಂದು ಇಲ್ಲಿ ಬೀಳ್ತದೆ ಸಮುದ್ರ ಭಾಗದಲ್ಲಿ. ಹಾಗಾಗಿ ಇದನ್ನು ನಾವು ಹೇಗೆ ನಿರ್ವಹಣೆ ಮಾಡಬಹುದು, ಇದನ್ನು ಯಾವ ರೀತಿಯಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ನಾವು ತರಬಹುದು ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಏನಾದರೂ ವಿನೂತನವಾದ ಪ್ರಯೋಗ ಮಾಡಿದರೆ ಖಂಡಿತವಾಗ್ಲೂ ಮಾಧ್ಯಮದ ಮುಖಾಂತರವಾಗಿ ಶೇರ್ ಮಾಡಬೇಕು, ಅದನ್ನು ನಾವು ಸೆಳಿಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇಷ್ಟೊಂದು ದಿನಗಳಿಂದ ಕ್ಲೀನ್ ಇಂಡಿಯಾ ಮೂವ್ಮೆಂಟ್ ಆಗ್ತಾ ಇದೆ, ಸೊ ನಾನು ಕೇಳೋದು, ಏನಾದರೂ ಬದಲಾವಣೆ ನೋಡ್ತಿದ್ದೀರಾ ದಕ್ಷಿಣ ಕನ್ನಡದಲ್ಲಿ? ಏನಾದರೂ ಇದರ ಎಫೆಕ್ಟ್ ಆಗಿದ ಅಥವಾ ಏನಾದರೂ ಚೇಂಜಸ್ ಆಗಿದ ಅಥವಾ ಇನ್ನು ಕೂಡ ಆಗ್ತಾ ಇದೆಯಾ, ಏನು ಹೇಳ್ತೀರಾ? ಈ ವಿಚಾರಕ್ಕೆ ನನ್ನ ಖಂಡಿತವಾಗ್ಲೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಜಿಲ್ಲೆಯಲ್ಲಿ ನಾವು ಎಲ್ಲ ಭಾಗಗಳಲ್ಲೂ ಕೂಡ ಕಾಣ್ಬೋದು, ಇವತ್ತು ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ವಾಲಂಟಿಯರ್ ಆಗಿ, ಇವತ್ತು ನಾವು ಯಾವುದೇ ಒತ್ತಡಗಳಿಲ್ಲದೆ ವಾಲಂಟಿಯರ್ ಆಗಿ ಸರ್ವಿಸ್ ಮಾಡ್ತಾ ಇದ್ದಾರೆ ಎಲ್ಲ ಸಮುದ್ರ ತೀರಗಳಲ್ಲಿ. ಅವರ ಫ್ರೀ ಟೈಮ್ನಲ್ಲಿ ತಂಡವನ್ನು ಮಾಡಿಕೊಂಡು ಇವತ್ತು ಸಮುದ್ರ ತೀರಗಳಲ್ಲಿ ಸ್ವಚ್ಛತೆ ಕಾರ್ಯಕ್ರಮಗಳು, ನಗರ ಭಾಗದಲ್ಲಿ ಕೂಡ ಇವತ್ತು ಶಾಲಾ ಕಾಲೇಜಿನ ಆವರಣಗಳಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಎಸ್ಪೆಷಲಿ ಆಗಿ ಇವತ್ತು ಬಹಳಷ್ಟು ಕಾರ್ಯಚಟುವಟಿಕೆಗಳನ್ನು ನಗರ ಬಾಳಿಗೆ NSS ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ, ಅದೇ ರೀತಿ ರೆಡ್ ಕ್ರಾಸ್ನವರು ಮಾಡ್ತಾ ಇದ್ದಾರೆ, ಸ್ಕೌಟ್ಸ್ ಅಂಡ್ ಗೈಡ್ಸ್ನವರು ಮಾಡ್ತಾ ಇದ್ದಾರೆ, ಹಾಗೂ ಕಾಲೇಜಿನಲ್ಲಿ ಇರುವಂತಹ ವಿಶೇಷ ಘಟಕಗಳಿದೆ ಇವತ್ತು ಅವರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನೆಹರು ಯುವ ಕೇಂದ್ರ ಕೂಡ ಈ ವಿಚಾರದಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳ ಒಂದು ಅವೇರ್ನೆಸ್ ಕಾರ್ಯಕ್ರಮದ ಮೂಲಕವಾಗಿ ಇವತ್ತು ಇವತ್ತು ಜಾಥಾಗಳ ಮೂಲಕವಾಗಿ ಕ್ಲೀನ್ ಇಂಡಿಯಾದ ಅಭಿಯಾನದ ಒಂದು ಮಾಹಿತಿಯನ್ನು ಪ್ರಾರಂಭ ಮಾಡುತ್ತಿದೆ. ಮನೆ ಮನೆಗೆ ಸ್ಟಿಕ್ಕರ್ಗಳನ್ನು ಹಾಕುವ ಮೂಲಕವಾಗಿ ಆ ಮನೆಯಲ್ಲಿ ಆ ಕಸಗಳನ್ನು ಪ್ಲಾಸ್ಟಿಕ್ ಎಸ್ಪೆಷಲಿ ಆಗಿ ಪ್ಲಾಸ್ಟಿಕ್ನ ಬಳಕೆಯನ್ನು ಕಡಿಮೆ ಮಾಡಬೇಕು, ಬಟ್ಟೆಯ ಚೀಲಗಳನ್ನು ಉಪಯೋಗ ಮಾಡಬೇಕನ್ನುವ ನಿಟ್ಟಿನಲ್ಲಿ ಈ ರೀತಿಯಲ್ಲಿ ಯುವಕರ ತಂಡ ಇವತ್ತು ಎಲ್ಲ ಭಾಗಗಳಲ್ಲಿ ಕೂಡ ಎಲ್ಲ ರಂಗಗಳಲ್ಲೂ ಕೂಡ ಈ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ಕ್ಲಾತ್ ಚೀಲಗಳನ್ನು ಯೂಸ್ ಮಾಡೋ ಮೂಲಕವಾಗಿ ಅಭಿಯಾನವನ್ನು ಮಾಡಲಿಕ್ಕೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಓಕೆ ಸರ್, ಒಟ್ಟಿನಲ್ಲಿ ಹೇಳ್ತಿದ್ದೀರಾ ನೀವು ಜನರ ಸಹಭಾಗಿತ್ವ, ಜನರ ಆಂದೋಲನ, ಜನಭಾಗಿತ್ವ ಜನ ಆಂದೋಲನ, ಈ ಒಂದು ಮೂಲಮಂತ್ರ ಏನಿದೆ ಈ ತಿಂಗಳಿಗೆ ಮಾತ್ರ ಅಲ್ಲ, ಅದು ಇದು ತಿಂಗಳಿಗೆ ಸೀಮಿತವಾಗಿರದೆ ಮುಂದಿನ ದಿನಗಳಿಗೂ ಇದು ಮುಂದುವರಿಯಲಿ ಅಂತ ಹೇಳುತ್ತಾ, ಸಹಕಾರ ಎಲ್ಲರಿಂದ ಸಿಗ್ತಾ ಇದೆ, ಅದರಿಂದ ಒಂದು ನಾವು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ, ಅದರ ಬದಲಾವಣೆಗಳನ್ನು ನಾವು ಗುರುತಿಸ್ತಾ ಇದ್ದೇವೆ. ಸೊ ಹೀಗಾಗಿ ಒಂದು 100ರಲ್ಲಿ 60 ಜನರು ಬದಲಾಗಿದ್ದಾರೆ ಅಂತ ಕೂಡ ನಾವು ಹೇಳ್ಬೋದು. 40 ಜನರನ್ನು ಬದಲಾಯಿಸುವ ಕಾರ್ಯಕ್ರಮ ಆಗಬೇಕಾಗಿದೆ. ಸೊ ಇದೆಲ್ಲ ವಿಚಾರಗಳನ್ನು ಹೇಳುವಾಗ ಫಿಟ್ ಇಂಡಿಯಾ ಆಗುವಂತ ಕನಸನ್ನು ಕಾಣಬಹುದಾ ಅಥವಾ ಹೇಗೆ? ಇವತ್ತಿನ ನಾವು ಕೊರೋನಾದ ಸಂದರ್ಭದಲ್ಲಿ ಇವತ್ತು ನಾನು ಎಸ್ಪೆಷಲಿ ಆಗಿ ಈಗ ಮಾತನ್ನು ಹೇಳ್ತೀನಿ, ಪ್ರಕೃತಿ ಕಲಿಸಿದ ಪಾಠ ಅಂತ ಹೇಳ್ಬೋದು. ಹೌದು, ಖಂಡಿತವಾಗ್ಲಿ ಇವತ್ತು ನಾವು ಮಾನವ ಎಷ್ಟು ನಮ್ಮ ಸಂಪತ್ತನ್ನು ನಾವು ಉಪಯೋಗ ಮಾಡಿದ್ದೇವೆ ಅಷ್ಟೇ ನಾವು ಸಂರಕ್ಷಣೆ ಮಾಡೋದ್ರಲ್ಲಿ ಕೂಡ ನಮ್ಮ ಆದ್ಯತೆ ಇದೆ. ಹಾಗಾಗಿ ಇವತ್ತು ಕೊರೋನಾ ಸಂದರ್ಭಗಳಲ್ಲಿ ಕೂಡ ನಾವು ಇವತ್ತು ಪ್ರಪಂಚದಲ್ಲಿ ಇವತ್ತು ಜನರು ತಮ್ಮ ಆರೋಗ್ಯದ ಕಾಳಜಿಯ ಬಗ್ಗೆ ನಾವು ಪ್ರಪ್ರಥಮವಾಗಿ ಇಟ್ಕೊಂಡಿರ್ತಕ್ಕಂಥ ಮೂಲಮಂತ್ರ. ಹಾಗಾಗಿ ಇವತ್ತು ವ್ಯಾಕ್ಸಿನ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪಡ್ಕೊಂಡಿದ್ದಾರೆ ಜನರು.
ಅದೇ ರೀತಿ ಕಾರ್ಯಕ್ರಮಗಳಲ್ಲಿ ಇವತ್ತು ಫಿಟ್ ಇಂಡಿಯಾ ಅಂತ ಹೇಳ್ಬೇಕು, ಇವತ್ತು ಫಿಟ್ ಇಂಡಿಯಾ ಏನು ಅಭಿಯಾನ ಈ ಬಹಳಷ್ಟು ಯಶಸ್ವಿಯಾಗಿ ನಡೆದಿದೆ. ಇವತ್ತು ನಾವು ಈ ಏನು ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಕೂಡ ಇವತ್ತು ನಾವು ಆರೋಗ್ಯಪೂರ್ಣವಾಗಿರಬೇಕು. ಆ ಆರೋಗ್ಯಪೂರ್ಣ ಸಮಾಜ ಇದ್ದಾಗ ಮಾತ್ರ ದೇಶ ಕೂಡ ಒಂದು ಆರೋಗ್ಯಪೂರ್ಣ ದೇಶವಾಗಿ ಬೆಳೀತದೆ ಅಂತ ಹೇಳುವ ಒಂದು ಮೂಲ ಮಂತ್ರದೊಂದಿಗೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ರು. ಇವತ್ತು ಫಿಟ್ ಇಂಡಿಯಾ ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಾವು ಸದೃಢರಾಗಿದ್ರೆ ಮಾತ್ರ ನಾವು ಸಾಮಾಜಿಕ ಚಟುವಟಿಕೆಗಳನ್ನು ತೊಡಗಿಸ್ಕೊಳ್ಬಹುದು, ವಾಲಂಟರಿ ಆಕ್ಟಿವಿಟಿಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬಹುದು. ಹಾಗಾಗಿ ನಮ್ಮೆಲ್ಲ ಸ್ವಯಂ ಸೇವಕರು ವಾಲಂಟಿಯರ್ಸ್ಗಳು ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗಿಯಾಗಿರ್ತಾರೆ ತಮ್ಮ ತಮ್ಮ ಆರೋಗ್ಯದ ಕಡೆ ಕಾಳಜಿಯನ್ನು ಕೂಡ ಇಟ್ಕೊಳ್ಬೇಕು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮಾಸ್ಕ್ಗಳನ್ನು ಮತ್ತೆ ಹ್ಯಾಂಡ್ ಗ್ಲೌಸ್ಗಳನ್ನು ಹಾಕ್ತಾ ಕಡ್ಡಾಯವಾಗಿ ತಮ್ಮ ಆರೋಗ್ಯದ ಕಾಳಜಿಯನ್ನು ಇಟ್ಕೊಳ್ಬೇಕು, ತಮ್ಮ ಆರೋಗ್ಯದ ಸದೃಢತೆಯನ್ನು ಇಟ್ಕೊಳ್ಬೇಕು. ಫಿಟ್ ಇಂಡಿಯಾ ಬಹಳಷ್ಟು ಆ ಕಾರ್ಯಕ್ರಮಗಳನ್ನು ಮಾಡ್ಕೊಡ ಈ ಫಿಟ್ ಇಂಡಿಯಾದಲ್ಲಿ ಆಗ್ತಾ ಇದೆ. ಇವತ್ತು ಯೋಗಗಳನ್ನಾಗಿರ್ಬೋದು, ಫಿಟ್ನೆಸ್ ಗಳನ್ನು ಮನೆಯಲ್ಲಿ ಮಾಡೋದಾಗಿರ್ಬೋದು, ಇವತ್ತು ಫಿಟ್ ಇಂಡಿಯಾ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಫಿಟ್ನೆಸ್ ಗಳನ್ನು ಇಟ್ಕೊಂಡು ಇವತ್ತು ದೇಶದಾದ್ಯಂತ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಇವತ್ತಿನ ಏನು ಕ್ಲೀನ್ ಇಂಡಿಯಾಕ್ಕೆ ಹಾಗೂ ಫಿಟ್ ಇಂಡಿಯಾಕ್ಕೆ ನಾನು ಅದರ ಜೊತೆಯಲ್ಲೇ ನಾವು ಮುಂದೆ ಹೋಗ್ಬೇಕಂತ ಹೇಳುವ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಭಾರತ ಫಿಟ್ ಆಗಿರ್ಬೇಕಾದ್ರೆ ನಾವು ಫಿಟ್ ಆಗಿರ್ಬೇಕು. ನಾವು ಫಿಟ್ ಆಗಿರ್ಬೇಕಾದ್ರೆ ನಮ್ಮ ಸುತ್ತಮುತ್ತಲ ಪ್ರಕೃತಿ ಫಿಟ್ ಇರಬೇಕು. ನಮ್ಮ ಸುತ್ತಮುತ್ತಲ ಪ್ರಕೃತಿ ಫಿಟ್ ಇರಬೇಕಾದ್ರೆ ಅಲ್ಲಿ ಸ್ವಚ್ಛತೆಯ ಫಿಟ್ನೆಸ್ ಇರಬೇಕಂತ ಹೇಳ್ತಾರೆ. ಸೊ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ಕೊಟ್ಟರೆ ಮಾತ್ರ ಎಲ್ಲರೂ ಫಿಟ್ ಆಗ್ತಾರೆ, ದೇಶ ಸಹ ಕೂಡ ಫಿಟ್ ಆಗುತ್ತೆ ಅಂತ ಹೇಳುವಾಗ ಕ್ಲೀನ್ ಇಂಡಿಯಾ ಮೂವ್ಮೆಂಟ್ ಈ ಒಂದು ವಿಚಾರದಲ್ಲಿ ನೀವು ಕಳೆದ ಕೆಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್, ಹೇಗಿದೆ ನಿಮ್ಮ ಅನುಭವ ಮತ್ತು ಹೇಗನಿಸಿತ್ತು ಇವತ್ತಿನ ಅನುಭವ? ಖಂಡಿತವಾಗ್ಲೂ, ಯಾಕಂತ ಹೇಳಿದ್ರೆ ಇವತ್ತು ಸ್ವಚ್ಛ ಭಾರತ ಅಭಿಯಾನ ಇವತ್ತು 2014 ಇವತ್ತು ಪ್ರಾರಂಭ ಆಗಿದೆ. 2014 ಪ್ರಾರಂಭ ಆದಂತಹ ಅಭಿಯಾನ ಬಹಳಷ್ಟು ಆರಂಭದಲ್ಲಿ ಜನಗಳಲ್ಲಿ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಕೈ ಜೋಡಿಸ್ಬೇಕು ಅಂತೇಳಿ ಸ್ವಚ್ಛತೆ ಪರಿಕಲ್ಪನೆ ಬಹುಶಃ ಗಾಂಧೀಜಿಯವರ ಸಂದರ್ಭದಲ್ಲೂ ಕೂಡ ಈ ದೇಶದಲ್ಲಿ ಮೂಲಮಂತ್ರವಾಗಿ ಇವತ್ತು ನಾವು ನಮ್ಮ ಚಿಕ್ಕಂದಿನಿಂದ ಕಲಿತು ಬಂದಂತಹ ವಿಚಾರಗಳು. ಆದ್ರೆ ಅದನ್ನು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು, ಅದು ಆಚಾರದಲ್ಲಿ ಬರಬೇಕು. ಹಾಗಾಗಿ ಇವತ್ತು ಕಾರ್ಯಕ್ರಮಗಳು ಬಹಳ ಮುಂದಿನ ಸಂದರ್ಭದಲ್ಲೂ ಕೂಡ ಯಶಸ್ವಿ ಆಗಬೇಕಾದ್ರೆ ಕೂಡ ಇಲ್ಲಿ ಜನರ ಒಂದು ಸಹಭಾಗಿತ್ವ ಬಹಳ ಮುಖ್ಯವಾಗಿತ್ತು. 2014 ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದರ ಮೊದಲಲ್ಲೂ ಕೂಡ ಸ್ವಚ್ಛತೆಯಲ್ಲಿ ಕೂಡ ಕಾರ್ಯಕ್ರಮಗಳು ನಡೀತಾ ಇತ್ತು. ಆದರೆ ಇತ್ತೀಚೆಗೆ ಬಂದಂತಹ ದಿನಗಳಲ್ಲಿ ಇವತ್ತು ಏನು ನಾವೊಂದು ಸ್ಪೀಡನ್ನು ಕಾಣಬಹುದು ಸ್ವಚ್ಛತೆಯನ್ನು, ಇವತ್ತು ಜನಗಳ ಭಾಗಿತ್ವ ಹೆಚ್ಚಾಗಿದೆ. ಸಂಘ ಸಂಸ್ಥೆಗಳ ಒಂದು ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಸ್ವಚ್ಛತೆ ಒಂದು ಮೊದಲ ಒಂದು ಆದ್ಯತೆಯಾಗಿ ತಗೊಳ್ತಾ ಇದ್ದಾರೆ. ಬಹುಶಃ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಸ್ವಚ್ಛತೆ ನಮ್ಮ ಜೀವನದ ಒಂದು ಭಾಗವಾಗಿದೆ. ಸರಿ ಸರ್, ರಘುವೀರ್ ಸುಟ್ಟರ್ಪೇಟೆ ಅವರೇ ಸಾಕಷ್ಟು ವಿಷಯಗಳನ್ನು ಮಾತಾಡಿದರೆ ಇವತ್ತು ಒಂದು ಕ್ಲೀನ್ ಇಂಡಿಯಾ ಮೂವ್ಮೆಂಟ್ ಕುರಿತು. ಏನು ಈ ಕಾನ್ಸೆಪ್ಟ್ ನಮಗಂತೂ ಹೊಸದಾಗಿತ್ತು, ಜನರಿಗಂತೂ ಹೊಸದಾಗಿ ಕೇಳ್ಬೋದು. ಯಾಕಂದ್ರೆ ಸ್ವಚ್ಛ ಭಾರತ್ ಕಾನ್ಸೆಪ್ಟ್ ಕೇಳಿ ಕೇಳಿ ಆ ಕ್ಲೀನ್ ಇಂಡಿಯಾ ಮೂವ್ಮೆಂಟ್ ಅವರ ಒಂದು ಮನಸ್ಸಿಗೆ ಮುಟ್ಟದೇ ಇದ್ದಿರಬಹುದು, ಅಥವಾ ಸ್ವಚ್ಛತೆಗೆ ಆದ್ಯತೆ ನೀಡುವವರು ಈ ಕ್ಲೀನ್ ಇಂಡಿಯಾದ ಬಗ್ಗೆ ಸ್ವಲ್ಪ ಗೊಂದಲದಲ್ಲಿ ಇದ್ದಿರಬಹುದು. ಆ ಗೊಂದಲಗಳನ್ನು ನೀವು ದೂರ ಮಾಡಿದ್ದೀರಾ. ಆ ಒಂದು ಕಾನ್ಸೆಪ್ಟ್ ಈ ತಿಂಗಳಿಗೆ ಸೀಮಿತವಾಗಿದೆ. ಸೊ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಆಜಾದಿಕ 75 ಮಹೋತ್ಸವದಲ್ಲಿ ಬರ್ತಾ ಇದೆ, ಅಂದರೆ 75 ವರ್ಷದ ಮಹೋತ್ಸವದಲ್ಲಿ ಬರ್ತಾ ಇದೆ ಅಂತ ಹೇಳಿ. ಸೊ ರೇಡಿಯೋ ಸಾರಂಗಿಗೆ ಬಂದು ಮಾತಾಡಿದ್ದೀರಾ, ಹೇಗನ್ನಿಸಿತ್ತು ಸರ್ ಜನರಿಗೆ ಈ ಒಂದು ಮಾಹಿತಿ ನೀಡಲು? ಖಂಡಿತವಾಗಿ, ನೀವು ಹೇಳಿದಾಗ ಆಜಾದಿಕ ಅಮೃತ ಮಹೋತ್ಸವ ಈ ದೇಶದ 75ನೇ ಸ್ವಾತಂತ್ರ್ಯ ಸಂಭ್ರಮ, ಇವತ್ತು ನಮ್ಮ ದೇಶದ ಇತಿಹಾಸವನ್ನು ನಮ್ಮ ಯುವಜನರು ನಮ್ಮ ಮಕ್ಕಳು ಕಲಿಬೇಕು. ನಮ್ಮ ಇತಿಹಾಸದಲ್ಲಿ ಹಿರಿಯರು ಹೋರಾಟ ಮಾಡಿದಂಥ ವೀರರು ಹಾಗೂ ನಮ್ಮ ಇತಿಹಾಸದಲ್ಲಿ ಇರುವಂಥ ಎಲ್ಲ ವಿಚಾರಗಳು ನಮ್ಮ ಮುಂದಿನ ಪೀಳಿಗೆಗೆ ಸಿಗಬೇಕು. ಆ ನಿಟ್ಟಿನಲ್ಲಿ ಭಾಳಷ್ಟು ಆಜಾದಿಕ ಅಮೃತ ಮಹೋತ್ಸವದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ಒಂದು ವರ್ಷಕ್ಕಾದ ನಿರೂಪಿಸುತ್ತೇವೆ ಸರ್ಕಾರದಿಂದ ಆಗ್ತಾ ಇದೆ. ಹಾಗೂ ಜಿಲ್ಲಾ ಮಟ್ಟದಲ್ಲೂ ಕೂಡ ಭಾಳ ಯಶಸ್ವಿಯಾಗಿ ಇವತ್ತು ಆಜಾದಿಕ ಅಮೃತ ಮಹೋತ್ಸವ ಅಂತ ಹೇಳಿದರೆ ಆ ಒಂದು ಸಮಾರಂಭ ಇವತ್ತು ನಾವು ಅದನ್ನು ಖುಷಿಯನ್ನು ಹಂಚಿಕೊಳ್ಳುತ್ತಿರುವ ಒಂದು ಪ್ರತಿ ತಿಂಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಕಳೆದ ಒಂದು ತಿಂಗಳಲ್ಲಿ ನಾವು ಫಿಟ್ ಇಂಡಿಯಾ ಕಾರ್ಯಕ್ರಮಗಳನ್ನು ಅಭಿಯಾನ ನಡೀತು. ಇವತ್ತು ಈ ಅಕ್ಟೋಬರ್ 1-31 ತನಕ ಕ್ಲೀನ್ ಇಂಡಿಯಾ ಅಭಿಯಾನ ಕೂಡ ನಡೀತಾ ಇದೆ. ಹೀಗೆ ಇನ್ನು ಮುಂದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳ ಮೂಲಕ ನಮ್ಮ ಈ ಸ್ವಾತಂತ್ರ್ಯದ ಒಂದು ಅಮೃತ ಮಹೋತ್ಸವ ಯಶಸ್ವಿಯಾಗಿ ನಡೀಬೇಕು. ದಕ್ಷಿಣ ಕನ್ನಡ ಎಲ್ಲ ಜಿಲ್ಲಾಡಳಿತ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ತಮ್ಮ ಸಪೋರ್ಟನ್ನು ಕೂಡ ನೀಡ್ತಾ ಇದೆ. ಅದೇ ರೀತಿ ನಗರ ಮಂಗಳೂರು ನಗರದ ಸಿಟಿ ಕಾರ್ಪೊರೇಷನ್ನ ಕಮಿಷನರ್ ಅವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು, ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ನ ಸಿಇಒ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮತ್ತು ಬಹುಶಃ ನಾನು ಪ್ರಥಮ ಬಾರಿಗೆ ಇವತ್ತು ನಾನು ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತೀವಿ. ಯಾಕಂತೇಳಿದರೆ ಅವರ ಒಂದು ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಬಹಳಷ್ಟು ಆವರ್ಜಿತಿಕ ಅಮೃತ ಕಾರ್ಯಕ್ರಮ ಮಹೋತ್ಸವದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ. ಹಾಗೂ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಈ ರೇಡಿಯೋ ಸಾರಂಗಲ್ಲಿ ಕೂಡ ಇವತ್ತು ಪ್ರಥಮ ಕಾರ್ಯಕ್ರಮ ನೆಹರು ಯುವ ಕೇಂದ್ರದ ಇಲಾಖೆಯಿಂದ ನಾನು ಇವತ್ತು ಬಂದಿದ್ದೀನಿ. ಈ ಕಾರ್ಯಕ್ರಮ ಇನ್ನು ಮುಂದಕ್ಕೆ ಕೂಡ ಯುವಜನರಿಗೆ ಒಂದು ರೇಡಿಯೋ ಸಾರಂಗ ಇವತ್ತು ಒಂದು ಮಾದರಿಯಾಗಲಿ, ಹಾಗೂ ಜಿಲ್ಲೆಯಲ್ಲಿರುವಂಥ ಯುವಜನರನ್ನು
ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಕಾರ್ಯಕ್ರಮದತ್ತ ಇವತ್ತು ನೀವು ಬಹಳ ಯಶಸ್ವಿಯಾಗಿ ಇವತ್ತು ನೀವು ನಿರೂಪಿಸಿಕೊಂಡು ತಗೊಂಡು ಹೋಗ್ತಿದ್ದೀರಾ. ಹಾಗೆಯೇ ಇನ್ನು ಮುಂದೆ ಕೂಡ ನಮ್ಮಲ್ಲಿ ಕೂಡ ಯಾವುದೇ ಕಾರ್ಯಕ್ರಮಗಳಿದ್ದಾಗ ಕೂಡ ನಮ್ಮ ಯೋಜನೆಗಳು ಬಂದಾಗ ಯುವಕರಿಗೆ ಕೂಡ ಮತ್ತು ಯಾವುದೇ ಮಾಹಿತಿಗಳು ಬಂದಾಗ ರೇಡಿಯೋ ಸರಂಗನ ಮೂಲಕ ಇವತ್ತು ಇಲಾಖೆ ಖಂಡಿತವಾಗ್ಲೂ ಹಂಚಿಕೊಳ್ಳಿಕ್ಕೆ ಸಂದರ್ಭದಲ್ಲಿ ಇಷ್ಟ ಇದೆ. ಅದೇ ರೀತಿ ಇನ್ನು ಮುಂದಿನ ತಿಂಗಳಲ್ಲಿ ನಾವು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಡಿಕ್ಲಮೇಷನ್ ಸ್ಪರ್ಧೆ ಅಂತ ಮಾಡ್ತಾ ಇದ್ದೀವಿ ಆಜಾದಿ ಅಮೃತದ ಭಾಗವಾಗಿ. ಇದರ ಮಾಹಿತಿಯನ್ನು ಕೂಡ ನಾವು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ತಮ್ಮಲ್ಲಿ ಶೇರ್ ಮಾಡ್ಕೊಳ್ತೀವಿ. ಈ ಮೂಲಕವಾಗಿ ಜಿಲ್ಲೆಯ ಯುವ ಜನರು ಹಾಗೂ ಸಂಘ ಸಂಸ್ಥೆಗಳು ಹಾಗೂ ಎಲ್ಲರೂ ಕೂಡ ಇವತ್ತು ದೇಶದ ಒಂದು ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿಕೊಂಡು ಒಟ್ಟಿಗೆ ನಾವು ಸಾಗೋಣ ಅಂತ ಹೇಳ್ತಾ ನನಗೆ ಈ ಅವಕಾಶಕ್ಕಾಗಿ ನಾನು ನಿಮ್ಮಲ್ಲಿ ಬಹುಶಃ ನಾನು ಕೃತಜ್ಞತೆಯನ್ನು ಹಾಗೂ ನನಗೆ ಬಹಳ ಹೆಮ್ಮೆ ಆಗ್ತಿದೆ ಈ ಸಂದರ್ಭದಲ್ಲಿ ಈ ಕಾಲೇಜು ಕ್ಯಾಂಪಸ್ಗೆ ಬರಬೇಕಾದ್ರೆ ಇವತ್ತು ನಾವು ರೇಡಿಯೋ ಸ್ವರಂಗ್ನಲ್ಲಿ ಈ ಕಾರ್ಯಕ್ರಮವನ್ನು ಭಾಗವಾಗಿರಬೇಕಾದ್ರೆ ನಮ್ಮ ಮೊದಲಿನ ಇಲ್ಲಿಯ ವಿದ್ಯಾರ್ಥಿ ದೇಶೆಯ ಬಹುಶಃ ನನ್ನ ಒಂದು ಮೆಲುಕು ಹಾಕಿದ ಸಂದರ್ಭಗಳನ್ನು ನಾನು ಇವತ್ತು ಈ ಕಾರ್ಯಕ್ರಮ ಸ್ಮರಿಸ್ತಾ ಇದ್ದೇನೆ. ನೆಹರು ಯುವ ಕೇಂದ್ರ UNV ಡಿಸ್ಟ್ರಿಕ್ಟ್ ಯೂತ್ ಆಫೀಸರ್ ಆಗಿರುವಂತಹ ರಘುವೀರ್ ಸುಟ್ಟರಪೇಟೆ ಅವರೇ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ ಕ್ಲೀನ್ ಇಂಡಿಯಾ ಮೂಮೆಂಟ್ ಅಥವಾ ಅಭಿಯಾನದ ಕುರಿತು, ಹತ್ತು ಹಲವು ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೀರಾ. ಅದಕ್ಕಾಗಿ ನಿಮಗೆ ರೇಡಿಯೋ ಸಾರಂಗ ನಿರ್ದೇಶಕರ ಪರವಾಗಿ ಅದೇ ರೀತಿ ಎಲ್ಲ ಕೇಳುಗರ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ ಸರ್. ಖಂಡಿತ, ಥ್ಯಾಂಕ್ ಯು ತುಂಬಾ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ, ಜೀವ ಸಂಕುಲ, ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಮೂಡಿಬಂದಂತಹ ಸರಣಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು, ಎಲ್ಲರಿಗೂ ನಮಸ್ಕಾರ. ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.